ಸಾನ್ನಿಧ್ಯ ಸೇವೆಯನ್ನು ಮಾಡುವುದಕ್ಕಾಗಿ ನಮ್ಮನ್ನು ನೀನು ಕರೆದಿದ್ದಿ ಸ್ವಾಮಿ. ಭಾನುವಾರದ ಆರಾಧನೆಯನ್ನು ನಾವು ಈ ದಿವಸ ರೆಕಾರ್ಡ್ ಮಾಡುವುದಕ್ಕಾಗಿ ನಾವು ಸಿದ್ಧರಾಗಿ ಬಂದಿರುವಾಗ ನಿನ್ನ ಆತ್ಮನ ಬಲದಿಂದ ನಮ್ಮನ್ನು ತುಂಬಿಸೆಂಬುದಾಗಿ ಪ್ರಾರ್ಥಿಸುತ್ತೇವೆ. ನಿನಗೆ ಮೆಚ್ಚುಗೆ ಆಗುವಂಥ ರೀತಿಯಲ್ಲಿ ನಾವು ಈ ಆರಾಧನೆಯನ್ನು ನಿನಗೆ ಸಮರ್ಪಿಸುವುದಕ್ಕೆ ಶಕ್ತರಾಗುವಂತೆ ನಮ್ಮೆಲ್ಲರನ್ನೂ ಬಲಪಡಿಸು ಸ್ವಾಮಿ. ಆರಾಧನೆಯಲ್ಲಿ ಭಾಗವಹಿಸುವಂಥವರೆಲ್ಲರನ್ನೂ ಆಶೀರ್ವದಿಸಿ ಎಲ್ಲರ ಸೇವೆಯು ಕರ್ತನೆ ನಿನಗೆ ಪ್ರತಿಷ್ಠಿತವಾದದ್ದು, ನಿನ್ನ ನಾಮಕ್ಕೆ ಮಹಿಮೆ ತರುವಂಥದ್ದು ಆಗಿರಲಿಕ್ಕಾಗುವಂತೆ ಕೃಪೆ ಕೊಡು. ಈ ಆರಾಧನೆ ರೆಕಾರ್ಡ್ ಮಾಡಿ ಭಾನುವಾರ ದಿವಸ ಬಿತ್ತರಿಸುವಾಗ ಅದನ್ನು ವೀಕ್ಷಿಸುವವರೆಲ್ಲರೂ ಕೂಡ ಕರ್ತನೆ ಇದರ ಮೂಲಕವಾಗಿ ನಿನ್ನ ದಿವ್ಯ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂತೆ ಕೃಪೆಯಿಂದ ಸಹಾಯ ಮಾಡೆಂದು ಪ್ರಾರ್ಥಿಸುತ್ತೇವೆ. ಇದನ್ನು ರೆಕಾರ್ಡ್ ಮಾಡುವವರನ್ನು
ವಾದ್ಯ ಬಾರಿಸುವವರನ್ನು ಎಲ್ಲರನ್ನು ಆಶೀರ್ವಾದ ಮಾಡಿ ಕರ್ತನೆ ಎಲ್ಲರ ಸೇವೆಯು ನಿನ್ನ ಮಹಿಮೆಗಾಗಿರಲಿಕ್ಕಾಗುವಂತೆ ನೀನು ನಮ್ಮೆಲ್ಲರನ್ನು ನಿನ್ನ ಸಾಧನಗಳನ್ನಾಗಿ ಉಪಯೋಗಿಸಿ ನಡೆಸೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ದೇವರೇ ಆಮೆನ್. ಆತನ ಕೂರಿ
ಕೃಪೆಗಳು ನಾವು ಆತನನ್ನು ಕೀರ್ತಿಸಿರಿ. ಆತ ಒಳ್ಳೆಯವನು, ದಯೆಯೆಂದು ಇರುವುದು ಆತ ಬಲ್ಲವನು, ದಯೆಯೆಂದು ಇರುವುದು ಆತ ಒಳ್ಳೆಯವನು, ದಯೆಯೆಂದು ಇರುವುದು ಆತ ಬಲ್ಲವನು, ದಯೆಯೆಂದು ಇರುವುದು. ನಿವಾಸಿಗಳೇ ಯೆಹೋವನ ಸ್ತುತಿಸಿರಿ, ಓ ನಿವಾಸಿಗಳೇ ಯೆಹೋವನ ಸ್ತುತಿಸಿರಿ. ಹಲ್ಲೆಲೂಯಾ ಹೋಸನ್ನ, ಹಲ್ಲೆಲೂಯಾ
ಪಂಚಾಶತಮ ಹಬ್ಬದ ನಂತರದ 16ನೇ ಭಾನುವಾರವನ್ನು ನಾವು ಆರಂಭ ಮಾಡಿಕೊಳ್ಳುವ ಹಾಗೆ ಆರಂಭ ಮಾಡೋಣ. ಕ್ರಿಸ್ತನಿಂದ ಆದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾದ್ದರಿಂದ ಸಮಾಧಾನದಿರುವುದಕ್ಕಾಗಿ ಕರೆಯಲ್ಪಟ್ಟಿರಿ. ನಮ್ಮ ಆರಂಭವು ತಂದೆ, ಕುಮಾರ, ಪರಿಶುದ್ಧಾತ್ಮನಾಗಿರುವ ತ್ರಯೇಕ ದೇವರ ಹೆಸರಲ್ಲಿ ಉಂಟಾಗಲಿ. ಆಮೇನ್. ನಾವು ಹಾಡುವ ಸಂಗೀತದಲ್ಲಿ 18ನೆಯ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತ 18. ಶಾಂತ ಯೇಸುವೆ ನಿನ್ನ ಹಾಗೆಯೇ, ಯಾರು ಸರ್ವ ಲೋಕದಲ್ಲಿ ಎಲ್ಲ ನರಪುತ್ರರಲ್ಲಿ ಅತಿ ಶ್ರೇಷ್ಠನೇ ಶಾಂತ ಯೇಸುವೆ ಎಂಬುದಾಗಿ 1, 2, 3 ಚರಣಗಳ ಮಾತ್ರ ನಾವು ಹಾಡಿಕೊಳ್ಳೋಣ. ದೇವರ ಸ್ತುತಿ. ಹುದುವಾದ ಆರಾಧನಾ ಕ್ರಮ ಪುಟ 105 ಅನುಸರಿಸೋಣ. ಪರಿಶುದ್ಧನೇ, 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 ದೂತಗಣಗಳ ಒಡೆಯನಾದ ದೇವರೇ, ಇಹ ಪರಲೋಕಗಳು ನಿನ್ನ ಪ್ರಭಾವದಿಂದ ತುಂಬಿವೆ. ಮಹೋನ್ನತನಾದ ಪ್ರಭುವೇ, ನಿನಗೆ ಮಹಿಮೆ ಉಂಟಾಗಲಿ. ದೇವರೇ ಪರಿಶುದ್ಧನು ನೀನು, ಸರ್ವಶಕ್ತನೇ ಪರಿಶುದ್ಧನು ನೀನು, ಸದಾ ಜೀವಿಸುವಾತನೇ ಪರಿಶುದ್ಧನು ನೀನು, ಕರ್ತನೇ ನಮ್ಮ ವಿಮೋಚಕನೇ, ನಮಗೋಸ್ಕರ ಶಿಲುಬೆಯನ್ನು ತಾಳಿದಾತನೇ, ನಮ್ಮನ್ನು ಕರುಣಿಸು. ಕರ್ತನೇ ಪವಿತ್ರಾತ್ಮನೇ ನಮ್ಮ ಮೇಲೆ ದಯವಿಡು. ಕರ್ತನೇ ನಮ್ಮ ಪ್ರಾರ್ಥನೆಗಳನ್ನು ಸ್ತುತಿಗಳನ್ನು ಸ್ವೀಕರಿಸಿ ನಮ್ಮನ್ನು ಕರುಣಿಸು. ಆಮೇನ್. ಪ್ರಾರ್ಥನೆ ಮಾಡೋಣ. ಸಮಾಧಾನ ಕರ್ತನು ಐಕ್ಯ ಮತ್ತೆ ಅಪ್ರಿಯನೂ ಆಗಿರುವ ದೇವರೇ, ನೀನು ನಿನ್ನ ಮಗನಾದ ಯೇಸು ಕ್ರಿಸ್ತನ ಮುಖಾಂತರ ಹೊರಟು ಹೋಗಿ ಭೂಮಿಯ ಎಲ್ಲ ದೇಶಗಳ ಜನರಿಗೆ ಸುವಾರ್ತೆ ಸಾರಬೇಕೆಂದು ಆಜ್ಞಾಪಿಸಿದ್ದಿ. ನಿನ್ನನ್ನು ಹಿಂಬಾಲಿಸುವುದಕ್ಕಾಗಿ ನಿನ್ನಿಂದ ಕರೆಯಲ್ಪಟ್ಟ ನಮ್ಮಲ್ಲಿ ನಿನ್ನ ಅಪ್ಪಣೆಗೆ ಒಳಗಾಗುವ ಸಿದ್ಧ ಮನಸ್ಸನ್ನು ಹುಟ್ಟಿಸು. ನಿನ್ನ ಮಾರ್ಗವನ್ನು ಭೂಲೋಕಕ್ಕೆ ತಿಳಿಯಪಡಿಸಬೇಕು. ನಿನ್ನ ಶಾಂತಿಯ ವಾರ್ತೆಯನ್ನು ಲೋಕಕ್ಕೆ ಸಾರಿ ಹೇಳುವಂತೆ ಸಹಾಯಿಸು. ನಿನ್ನನ್ನು ಬಿಟ್ಟು ಜೀವಿಸುತ್ತಿರುವ ಎಲ್ಲರನ್ನು
ಕುರುಬನಿಲ್ಲದ ಕುರಿಗಳಂತೆ ಈ ದೇಶದಲ್ಲಿ ಕೂಡ ದಿಕ್ಕು ದಿಕ್ಕಿಗೆ ಚದರಿಸಲ್ಪಟ್ಟಿರುವ ಜನಸಮೂಹವನ್ನು ಕನಿಕರದಿಂದ ನೋಡು. ನಿನ್ನ ಶಾಂತಿ ವಾರ್ತೆಯೊಡನೆ ಅವರನ್ನು ಸಂದರ್ಶಿಸು. ನಮ್ಮ ಹೃದಯಗಳು ನಿನ್ನ ಆಜ್ಞೆಗಳನ್ನು ಕೈಕೊಳ್ಳಲು ದೃಢಪಡಿಸುವಂತೆಯೂ ನಿನ್ನ ನಾಮ ನಾವು ಶತ್ರುಭಯವಿಲ್ಲದೆ ಶಾಂತಿ ಸಮಾಧಾನಗಳಿಂದ ಜೀವಿಸುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಕ್ತಿಯನ್ನು ಆಶ್ರಯಿಸಿ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ನಾವೆಲ್ಲರೂ ನಿಂತುಕೊಂಡಿರುವ ಹಾಗೆ ಕ್ಷಣ ಹೊತ್ತು ಮೌನವಾಗಿದ್ದು ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಆರಾಧನಾ ಕ್ರಮದ 108ನೇ ಪುಟದಲ್ಲಿರುವಂಥ ಪಾಪದರಿಗೆ ಪ್ರಾರ್ಥನೆಯನ್ನು ಹೇಳೋಣ. ದಯಮಾಡಿ ಸಭೆಯವರು ನನ್ನನ್ನು ಅನುಕರಣೆ ಮಾಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. 108ನೇ ಪುಟ. ಸರ್ವಶಕ್ತನಾದ ಅತಿ ಕನಿಕರವುಳ್ಳ ತಂದೆಯೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡುತ್ತೇವೆ. ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದ್ದನ್ನು ಮಾಡದೆ ಮಾಡಬಾರದ್ದನ್ನು ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೆ ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ತಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದತ್ತುಗಳ ಮೇರೆಗೆ ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು. ಬಹು ಕನಿಕರವುಳ್ಳ ತಂದೆಯೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವಭಕ್ತಿಯು ನೀತಿಯು ಸ್ವಸ್ಥಚಿತ್ತವು ಉಳ್ಳವರಾಗಿ ಜೀವಿಸುವ ಹಾಗೆ ಆತನ ನಿಮಿತ್ತ ಸಹಾಯ ದಯಪಾಲಿಸು. ಆಮೇನ್. ಪಾಪ ವಿಮೋಚನೆ ಮಾಡಲು ಶಕ್ತನಾದಂಥ ದೇವರ ಅಭಯ ಮಾತುಗಳನ್ನು ಆಲಿಸಿರಿ. ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ನಿಮ್ಮ ಪಾಪಗಳನ್ನು ನಿಮ್ಮ ದುಷ್ಕೃತ್ಯಗಳನ್ನು ನಮ್ಮ ನೆನಪಿಗೆ ಎಂದಿಗೂ ತರುವುದಿಲ್ಲ. ನಿಮ್ಮ ಪಾಪಗಳು ಕಡುಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು, ಕಿರುಮಂಜಿ ಬಣ್ಣದಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವವು. ಆಮೇನ್. ಉಪಕಾರ ಸ್ತುತಿ. ಹುದುವಾದ ಆರಾಧನಾ ಕ್ರಮ ಪುಟ 120ರಲ್ಲಿರುವಂಥ ಕ್ರಮವನ್ನು ಅನುಸರಿಸೋಣ. ಸರ್ವಶಕ್ತನಾದ ದೇವರೇ, ಎಲ್ಲ ಮೇಲುಗಳಿಗೆ ಮೂಲ ಕರ್ತನೆ, ನೀನು ಎಲ್ಲ ಮನುಷ್ಯರಿಗೂ ಅಯೋಗ್ಯರಾದ ನಮಗೂ ಬಹು ಪ್ರೀತಿಯೊಡನೆ ದಯಪಾಲಿಸುವ ವರಗಳಿಗಾಗಿ ಪೂರ್ಣ ಹೃದಯದಿಂದಲೂ ದೀನಭಾವದಿಂದಲೂ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ನಮ್ಮನ್ನು ಉಂಟು ಮಾಡಿ ಸಾಕಿ ಸಲಹುವುದಕ್ಕಾಗಿಯೂ, ನಮ್ಮ ಬಾಳಿನ ಸುಖ ದುಃಖಗಳಲ್ಲಿ ಕಾಲೋಚಿತ ಸಹಾಯವನ್ನು ಅನುಗ್ರಹಿಸಿದ್ದಕ್ಕಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ. ಮುಖ್ಯವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಉಂಟಾದ ಲೋಕರಕ್ಷಣೆಯಲ್ಲಿ ತೋರಿಬಂದ ನಿನ್ನ ಅಮೂಲ್ಯ ಪ್ರೀತಿಗಾಗಿಯೂ, ನೀನು ಅನುಗ್ರಹಿಸಿದ ಕೃಪಾ ಸಾಧನೆಗಳಿಗಾಗಿಯೂ, ಪ್ರಭಾವದ ನಿರೀಕ್ಷೆಗಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ. ನೀನು ಮಾಡಿದ ಉಪಕಾರಗಳನ್ನೆಲ್ಲ ನಾವು ತಕ್ಕ ಹಾಗೆ ನೆನೆಸಿ ಕೃತಜ್ಞರಾಗಿದ್ದು ಮಾತಿನಿಂದ ಮಾತ್ರವಲ್ಲದೆ ಬಾಳಿನಿಂದಲೂ ನಿನ್ನನ್ನು ಸ್ತೋತ್ರ ಮಾಡುವಂತೆ ಅನುಗ್ರಹಿಸು. ನಾವು ನಮ್ಮ ದೇಹಾತ್ಮಗಳನ್ನು
ನಿನ್ನಸೇವೆಗೆ ಪ್ರತಿಷ್ಠಿಸಿಕೊಂಡು ನಮ್ಮ ಜೀವಮಾನದಲ್ಲೆಲ್ಲ ನಿರ್ಮಲ ಚಿತ್ತದಿಂದಲೂ ನೀತಿಯಿಂದಲೂ ನಿನ್ನ ಮುಂದೆ ನಡೆದುಕೊಳ್ಳುವಂತೆ ದಯಮಾಡಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನಿನ್ನೊಂದಿಗೂ ಪವಿತ್ರಾತ್ಮನೊಂದಿಗೂ ಕೂಡಿರುವ ಆತನಿಗೆ ಸದಾಕಾಲವು ಮಾನ ಪ್ರಭಾವಗಳಿರಲಿ. ಆಮೇನ್. ದಯವಿಟ್ಟು ಸಭೆಯವರು ಕುಳಿತುಕೊಳ್ಳಬೇಕಾಗಿ ವಿನಂತಿ. ನಾವು ಹಾಡುವ ಸಂಕೀರ್ತನೆಗಳಲ್ಲಿ 149ನೇ ಸಂಕೀರ್ತನೆ, 149ನೇ ಸಂಕೀರ್ತನೆಯ ಮೊದಲನೇ ಚರಣ ಮತ್ತು 5ನೇ ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ. ಮನವೇ ಶಾಂತತೆಯಾಂತಿರು ಎನ್ನ ಜನಕನು ಕಾಯುವನು. ಈ ಭಾನುವಾರಕ್ಕೆ ನೇಮಕವಾದ ಹಳೆ ಒಡಂಬಡಿಕೆಯ ಪಾರಾಯಣ ಪಾಠವು ಆದಿಕಾಂಡ 13ನೇ ಅಧ್ಯಾಯ 2ನೇ ವಚನದಿಂದ 12ನೇ ವಚನದವರೆಗೆ. ದ ಬೈಬಲ್ ರೀಡಿಂಗ್ ಹ್ಯಾಸ್ ಬಿನ್ ಟೇಕನ್ ಫ್ರಮ್ ಓಲ್ಡ್ ಟೆಸ್ಟಮೆಂಟ್ ಜೆನೆಸಿಸ್ ಚಾಪ್ಟರ್ 13 ವರ್ಸಸ್ ಬಿಗಿನ್ ಫ್ರಾಮ್ 2. ಜೆನೆಸಿಸ್ 13 verses begin from 2 till 12. ಅಬ್ರಹಾಮನು ಲೋಟನು ಅಗಲಿದ್ದು. ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದನು. ಅವನಿಗೆ ಪಶುಗಳು ಬೆಳ್ಳಿ ಬಂಗಾರವೂ ಇದ್ದವು. ಅವನು ದಕ್ಷಿಣ ದೇಶವನ್ನು ಬಿಟ್ಟು ಮುಂದೆ ಮುಂದೆ ಪ್ರಯಾಣ ಮಾಡುತ್ತಾ ಬೇತೇಲಿನವರೆಗೆ, ಅಂದರೆ ಬೇತೇಲಿಗೂ ಆಯಿ ಎಂಬ ಊರಿಗೂ ನಡುವೆ ತಾನು ಪೂರ್ವದಲ್ಲಿ ಗುಡಾರ ಹಾಕಿದ ಯಜ್ಞವೇದಿಯನ್ನು ಕಟ್ಟಿದ ಕ್ಷೇತ್ರಕ್ಕೆ ತಿರುಗಿ ಬಂದು ಅಲ್ಲಿ ಯಹೋವನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ಅವನ ಜೊತೆಯಲ್ಲಿದ್ದ ಲೋಟನಿಗೂ ಕುರಿದನ ಗುಡಾರಗಳಿದ್ದವು. ಆ ಸ್ಥಳವು ಅವರಿಬ್ಬರ ಜೀವನಕ್ಕೆ ಸಾಲದೆ ಹೋಯಿತು. ಅವರಿಬ್ಬರ ಆಸ್ತಿ ಬಹಳವಾಗಿದ್ದರಿಂದ ಒಂದೇ ಸ್ಥಳದಲ್ಲಿ ವಾಸವಾಗಿರುವುದು ಅಸಾಧ್ಯವಾಯಿತು. ಇದರಿಂದ ಅಬ್ರಹಾಮನ ದನ ಕಾಯುವವರಿಗೂ ಲೋಟನ ದನ ಕಾಯುವವರಿಗೂ ಜಗಳ ಆಯಿತು. ಇದಲ್ಲದೆ ಕಾನಾನ್ಯರು
ಪೆರಿಜಿಯರು ಆ ಕಾಲದಲ್ಲಿ ದೇಶದೊಳಗೆ ಇದ್ದರು. ಹೀಗಿರಲು ಅಬ್ರಹಾಮನು ಲೋಟನಿಗೆ, ನನಗೂ ನಿನಗೂ, ನನ್ನ ದನ ಕಾಯುವವರಿಗೂ ನಿನ್ನ ದನ ಕಾಯುವವರಿಗೂ ಜಗಳವಿರಬಾರದು, ನಾವು ಸಹೋದರರಲ್ಲವೇ, ದೇಶವಲ್ಲ ನಿನ್ನೆದುರಿಗೆ ಇದೆ, ದಯವಿಟ್ಟು ನನ್ನನ್ನು ಬಿಟ್ಟು ಪ್ರತ್ಯೇಕ ಹೋಗು, ನೀನು ಎಡಗಡೆ ಹೋದರೆ ನಾನು ಬಲಗಡೆ ಹೋಗುವೆನು, ನೀನು ಬಲಗಡೆ ಹೋದರೆ ನಾನು ಎಡಗಡೆ ಹೋಗುವೆನು ಎಂದು ಹೇಳಿದನು. ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ದನ್ ಹೊಳೆಯ ಸುತ್ತಲಿನ ಪ್ರದೇಶವು ಚೂಗ್ರೂರಿನ ತನಕ ಎಲ್ಲ ಕಡೆಯಲ್ಲಿಯೂ ನೀರಾವರಿಯ ಸ್ಥಳವೆಂದು ತಿಳಿಕೊಂಡನು. ಯಹೋವನು ಸೊದೋಮ್ ಗೋಮರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ಯಹೋವನ ವನನಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು. ಆದ್ದರಿಂದ ಲೋಟನು ಯೋರ್ದನ್ ಹೊಳೆಯ ಸುತ್ತಣ ಪ್ರದೇಶವನ್ನು ಆದುಕೊಂಡು ಮೂಡಣ ಕಡೆಗೆ ಹೊರಟನು. ಹೀಗೆ ಅವರಿಬ್ಬರು ಪ್ರತ್ಯೇಕವಾದರು. ಅಬ್ರಹಾಮನು ಕಾನಾನ್ ದೇಶದಲ್ಲಿ ವಾಸ ಮಾಡಿದನು. ಲೋಟನು ಯೋರ್ದನ್ ಹೊಳೆಯ ಸುತ್ತಣ ಊರುಗಳಲ್ಲಿ ಗುಡಾರ ಹಾಕಿಸಿ ವಸತಿ ಮಾಡುತ್ತಾ ಸೊದೋಮಿಗೆ ಬಂದನು. ಇಲ್ಲಿಗೆ ಹಳೆ ಒಡಂಬಡಿಕೆಯ ಪಾರಾಯಣ ಪಾಠವು ಮುಕ್ತಾಯವಾಯಿತು. ನಾವು ಓದುವಂಥ ಪತ್ರಿಕಾ ಭಾಗದಲ್ಲಿ ಅಪೋಸ್ತಲರ ಕೃತ್ಯಗಳು 6:1-6 ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಸಭೆಯಲ್ಲಿ ಲೌಕಿಕ ಕಾರ್ಯಗಳನ್ನು ನಡೆಸುವುದಕ್ಕೆ ಅಪೋಸ್ತಲರು 7 ಸಹಾಯಕರನ್ನು ನೇಮಿಸಿದ್ದು. ಆ ದಿವಸಗಳಲ್ಲಿ ಶಿಷ್ಯರು ಹೆಚ್ಚುತ್ತಾ ಬರಲಾಗಿ ಅವರೊಳಗೆ ಗ್ರೀಕ್ ಭಾಷೆಯವರು ಇಬ್ರಿಯ ಭಾಷೆಯವರ ಮೇಲೆ ದಿನದಿನದ ಉಪಚಾರದಲ್ಲಿ ನಮ್ಮ ವಿಧವೆಯರನ್ನು ಸರಿಯಾಗಿ ಪರಾಮರಿಸುವುದಿಲ್ಲವೆಂದು ಗುಣಗುಟ್ಟಿದರು. ಆಗ 12 ಅಪೋಸ್ತಲರು ಶಿಷ್ಯ ಮಂಡಳಿಯನ್ನು ಕೂಡಿಸಿ, ನಾವು ದೇವರ ವಾಕ್ಯೋಪದೇಶವನ್ನು ಬಿಟ್ಟು ಉಪಚಾರ ಮಾಡುತ್ತಿರುವುದು ತಕ್ಕದ್ದಲ್ಲವಲ್ಲ, ಆದ್ದರಿಂದ ಸಹೋದರರೇ, ಸಂಭಾವಿತರು, ಪವಿತ್ರಾತ್ಮಭರಿತರು, ಜ್ಞಾನ ಸಂಪನ್ನರು ಆಗಿರುವ 7 ನಿಮ್ಮೊಳಗಿಂದ ನೋಡಿ ಆರಿಸಿಕೊಳ್ಳಿರಿ. ಅವರನ್ನು ಈ ಕೆಲಸದ ಮೇಲೆ ನೇಮಿಸುವೆವು. ನಾವಾದರೂ ಪ್ರಾರ್ಥನೆಯನ್ನು ವಾಕ್ಯೋಪದೇಶವನ್ನು ಮಾಡುವುದರಲ್ಲಿ ನಿರತರಾಗಿರುವೆವು ಎಂದು ಹೇಳಿದರು. ಈ ಮಾತು ಸರ್ವ ಮಂಡಳಿಗೆ ಒಳ್ಳೆಯದೆಂದು ತೋಚಿತು. ಅವರು ಪವಿತ್ರಾತ್ಮಭರಿತನು, ನಂಬಿಕೆಯಿಂದ ತುಂಬಿದವನೂ ಆದ ಸ್ತೆಪನನನ್ನು ಫಿಲಿಪ, ಪ್ರೊಕೋರ, ನಿಕನೋರ, ತಿಮೋನ, ಪರ್ಮೇನ, ಯಹುದ್ಯ ಮತಾವಲಂಬಿಯಾದ ಅಂತಿಯೋಕ್ಯದ ನಿಕೋಲಾಯ ಎಂಬುವರನ್ನು ಆರಿಸಿಕೊಂಡು ಅಪೋಸ್ತಲರ ಮುಂದೆ ನಿಲ್ಲಿಸಿದರು. ಅಪೋಸ್ತಲರು ಪ್ರಾರ್ಥನೆ ಮಾಡಿ ಅವರ ಮೇಲೆ ಕೈಗಳನ್ನಿಟ್ಟು ನೇಮಿಸಿದರು ಎಂಬುವಂಥದ್ದು. ನಾವು ಹಾಡುವ ಸಂಕೀರ್ತನೆಗಳಲ್ಲಿ 163 ಸಂಕೀರ್ತನೆಯನ್ನು ರಾಗ ಮಾಡೋಣ. 163 ಸಂಕೀರ್ತನೆ 1, 2, 5 ಚರಣಗಳನ್ನು ರಾಗ ಮಾಡೋಣ.
ಈ ಪವಿತ್ರ ಭಾನುವಾರಕ್ಕೆ ನೇಮಕವಾಗಿರುವಂಥ ಮೂರನೆಯ ವೇದ ಭಾಗವನ್ನು ನಾವು ಕೇಳುವುದಕ್ಕಾಗಿ ಎಲ್ಲರೂ ಎದ್ದು ನಿಂತುಕೊಂಡಿರೋಣ. ನೇಮಕವಾಗಿರುವಂಥ ದೇವರ ವಾಕ್ಯದ ವೇದ ಭಾಗ ಮತ್ತಾಯನ ಸುವಾರ್ತೆ 20ನೇ ಅಧ್ಯಾಯ ವಚನ 1-16. ಪರಲೋಕ ರಾಜ್ಯವು ಮನೆಯ ಯಜಮಾನನಿಗೆ ಹೋಲಿಕೆಯಾಗಿದೆ. ಅವನು ತನ್ನ ದ್ರಾಕ್ಷಿ ತೋಟಕ್ಕೆ ಕೂಲಿ ಆಳುಗಳನ್ನು ಕರೆಯುವುದಕ್ಕೆ ಬೆಳಿಗ್ಗೆ ಹೊರಟನು. ಆಳಿಗೆ ದಿನಕ್ಕೆ ಒಂದು ಪಾವಲಿಯಂತೆ ಕೂಲಿ ಗೊತ್ತು ಮಾಡಿ ಅವರನ್ನು ದ್ರಾಕ್ಷಿ ತೋಟಕ್ಕೆ ಕಳುಹಿಸಿದನು. ತರುವಾಯ ಹೆಚ್ಚು ಕಡಿಮೆ 9 ಗಂಟೆಗೆ ಹೋಗಿ ಪೇಟೆಯಲ್ಲಿ ಸುಮ್ಮನೆ ನಿಂತಿದ್ದ ಇನ್ನು ಕೆಲವರನ್ನು ಕಂಡು, ನೀವು ಸಹ ನನ್ನ ದ್ರಾಕ್ಷಿ ತೋಟಕ್ಕೆ ಹೋಗಿರಿ, ನಿಮಗೆ ಸರಿಯಾದ ಕೂಲಿಯನ್ನು ಕೊಡುವೆನು ಅನ್ನಲು ಅವರು ತೋಟಕ್ಕೆ ಹೋದರು. ಅವನು ತಿರುಗಿ ಹೆಚ್ಚು ಕಡಿಮೆ 12 ಗಂಟೆಗೆ ಮತ್ತು 3 ಗಂಟೆಗೆ ಹೋಗಿ ಅದೇ ಪ್ರಕಾರ ಮಾಡಿದನು. ತಿರುಗಿ ಹೆಚ್ಚು ಕಡಿಮೆ ಸಾಯಂಕಾಲ 5 ಗಂಟೆಗೆ ಹೋಗಿ ಬೇರೆ ಕೆಲವರು ನಿಂತಿರುವುದನ್ನು ಕಂಡು ಅವರನ್ನು, ದಿನಕ್ಕೆ ಇಲ್ಲಿ ಯಾಕೆ ಸುಮ್ಮನೆ ನಿಂತಿದ್ದೀರಿ ಎಂದು ಕೇಳಲು ಅವರು, ಯಾರು ನಮ್ಮನ್ನು ಕೂಲಿಗೆ ಕರೆಯಲಿಲ್ಲ ಅಂದಾಗ ಅವನು, ನೀವು ಸಹ ನನ್ನ ದ್ರಾಕ್ಷಿ ತೋಟಕ್ಕೆ ಹೋಗಿರಿ ಅನ್ನಲು ಅಂದನು. ಸಂಜೆ ಹೊತ್ತಿಗೆ ದ್ರಾಕ್ಷಿ ತೋಟದ ಯಜಮಾನನು ತನ್ನ ಪಾರುಪತ್ಯಗಾರನಿಗೆ, ಆ ಆಳುಗಳನ್ನು ಕರೆದು ಕಡೆಗೆ ಬಂದವರನ್ನು ಮೊದಲು ಮಾಡಿಕೊಂಡು ಮೊದಲು ಬಂದವರ ತನಕ ಅವರಿಗೆ ಕೂಲಿ ಕೊಡು ಎಂದು ಹೇಳಿದನು. ಆಗ ಸಾಯಂಕಾಲ 5 ಗಂಟೆಗೆ ಬಂದವರಿಗೆ ಒಂದೊಂದು ಪಾವಲಿ ಸಿಕ್ಕಿತು. ತರುವಾಯ ಮೊದಲಿಗೆ ಬಂದವರು ಬಂದು ನಮಗೆ ಹೆಚ್ಚು ದೊರಕಿತೆಂದು ನೆನೆಸಿದರು. ಆದರೆ ಇವರಿಗೆ ಸಹ ಒಂದೊಂದು ಪಾವಲಿಯೇ ಸಿಕ್ಕಿತು. ಇದನ್ನು ತೆಗೆದುಕೊಂಡು ಮನೆ ಯಜಮಾನನ ಮೇಲೆ ಗುಣುಗುಟ್ಟಿ, ಕಡೆಗೆ ಬಂದ ಇವರು 1 ತಾಸು ಮಾತ್ರ ಕೆಲಸ ಮಾಡಿದ್ದಾರೆ, ನಾವು ದಿನವೆಲ್ಲ ಬಿಸಿಲಿನಲ್ಲಿ ಕೆಲಸ ಮಾಡಿ ಕಷ್ಟಪಟ್ಟಿದ್ದೇವೆ, ಇವರನ್ನು ನಮಗೆ ಸಮಾನ ಮಾಡಿದ್ದೀಯೇ ಅಂದರು. ಅದಕ್ಕೆ ಅವನು ಅವರಲ್ಲಿ ಒಬ್ಬನಿಗೆ, ಏನಪ್ಪ, ನಾನು ನಿನಗೆ ಅನ್ಯಾಯ ಮಾಡಲಿಲ್ಲ, ನೀನು ನನ್ನ ಸಂಗಡ 1 ಪಾವಲಿಗೆ ಒಡಂಬಟ್ಟಿಯಲ್ಲ, ನಿನ್ನ ಕೂಲಿ ತಕ್ಕೊಂಡು ಹೋಗು, ನಿನಗೆ ಕೊಟ್ಟಂತೆ ಕಡೆಗೆ ಬಂದ ಇವರಿಗೂ ಕೊಡುವುದಕ್ಕೆ ನನಗೆ ಮನಸ್ಸುಂಟು, ನನ್ನ ಬದುಕನ್ನು ನಾನು ಬೇಕಾದ ಹಾಗೆ ಮಾಡಬಹುದಲ್ಲವೋ, ನಾನು ಒಳ್ಳೆಯವನಾಗಿರುವುದು ನಿನ್ನ ಕಣ್ಣಿಗೆ ಒತ್ತುತ್ತದೋ ಎಂದು ಹೇಳಿದನು. ಈ ಪ್ರಕಾರ ಕಡೆಯವರು ಮೊದಲಿನವರಾಗುವರು, ಮೊದಲಿನವರು ಕಡೆಯವರಾಗುವರು ಎಂದು ಹೇಳಿದನು ಎಂಬುದು. ಇಂದಿಗೆ ನೇಮಕವಾಗಿರುವ 3ನೇ ವೇದ ಭಾಗವು ಮುಕ್ತಾಯವಾಯಿತು. ನಾವೆಲ್ಲರೂ ಎದ್ದು ನಿಂತುಕೊಂಡವರಾಗಿ ಅಪೌಸ್ತಲಿಕ ವಿಶ್ವಾಸವನ್ನು ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತ ನಂಬುತ್ತೇನೆ. ಇದನ್ನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬಿಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತವರಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲ್ಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸನು ಎಂಬುದು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ನಿನತಿಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬ ನಂಬುತ್ತೇನೆ. ಆಮೆ. ದಯವಿಟ್ಟು ಸಭೆಗರು ಕೂತ್ಕೊಡ್ರಿ. ಪರಾರ್ಥ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಸಭೆಯವರು ಪ್ರತಿಯೊಂದು ವಿಜ್ಞಾಪನೆಯ ನಂತರ
ಪ್ರಭುವೆ ನಮ್ಮ ಭಿನ್ನವನ್ನು ಕೇಳು ಎಂಬುದಾಗಿ ಹೇಳತಕ್ಕದ್ದು. ನಾವು ದೇವರನ್ನು ಸ್ಮರಿಸಿ ಪ್ರಾರ್ಥಿಸೋಣ. ಸಕಲ ಜೀವರಾಶಿಗಳಿಗೆ ಯಜಮಾನನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವಂಥ ದೇವರೇ, ಸ್ವಾಮಿ, ಈ ಸಂದರ್ಭದಲ್ಲಿ ನೀನು ಮನುಷ್ಯರಾಗಿರುವಂಥ ನಮ್ಮನ್ನು ಉಂಟು ಮಾಡಿದಂಥ ರೀತಿಯನ್ನು ನಾವು ನೆನಪು ಮಾಡಿಕೊಳ್ಳುತ್ತೇವೆ. ನಿನ್ನ ಉದ್ದೇಶವನ್ನು ನಾವು ಸ್ಮರಿಸುತ್ತೇವೆ ಸ್ವಾಮಿ. ಮನುಷ್ಯರಾಗಿರುವಂಥ ನಾವುಗಳು ನಿನಗೆ ಕೃತಜ್ಞತರಾಗಿದ್ದು ಅನ್ಯೂನತೆಯಲ್ಲಿ ಪಾಲು ತೆಗೆದುಕೊಳ್ಳಬೇಕೆಂಬುದಾಗಿ ನೀವು ನಮ್ಮನ್ನು ಉಂಟು ಮಾಡಿದ್ದಿ. ಸನ್ಮಾರ್ಗದಲ್ಲಿ ನಾವು ನಡೆಯುವರಾಗಿ ಕರ್ತನೆ, ಈ ಲೋಕದ ಆಸೆಗಳಿಗೆ ಒಳಪಡದೆ ನಮ್ಮನ್ನು ನಿನಗೆ ಒಪ್ಪಿಸಿಕೊಡಬೇಕೆಂಬುದೇ ನಿನ್ನ ಚಿತ್ತವಾಗಿದೆ. ಕಾರಣಾಂತರಗಳಿಂದ ಲೌಕಿಕವಾಗಿ ನಾವುಗಳು ನಡೆಯುತ್ತಾ ಇರುವುದಾದರೆ ಈ ಸಮಯದಲ್ಲಿ ನೀವು ನಮ್ಮನ್ನು ಕ್ಷಮಿಸುವುದರ ಮೂಲಕವಾಗಿ ನಮ್ಮನ್ನು ಸಂಧಿಸಿ ನಾವುಗಳು ಪುನಃ ನಿನ್ನನ್ನು ಸ್ಮರಿಸಿ ಸೃಷ್ಟಿಕರ್ತನಾಗಿರುವಂಥ ನಿನ್ನ ಬಳಿಗೆ ಬರಲಿಕ್ಕಾಗುವಂತೆ ಸಹಾಯವನ್ನು ದಯಪಾಲಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. ನಾನಾ ವಿಧವಾಗಿರುವಂಥ ಚಡಗಳಲ್ಲಿ ಬಿದ್ದಿರುವವರನ್ನು ಮಾತ್ರವಲ್ಲದೆ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆಯನ್ನು ಮಾಡೋಣ. ಯೇಸುವೇ, ಪ್ರಭುವೇ, ಮನುಷ್ಯರನ್ನು ನಿನ್ನ ಸ್ವರೂಪದಲ್ಲಿ ನಿರ್ಮಿಸಿ ನಾವುಗಳು ಯಾವಾಗಲೂ ಪರಿಶುದ್ಧರಾಗಿರಬೇಕೆಂಬುದಾಗಿ ಅಂಬಲಿಸುತ್ತ ಇರುವಾತನೇ, ಲೋಕದಲ್ಲಿ ನಾವು ಜೀವನ ಮಾಡುವಾಗ ಅನೇಕ ಸಂದರ್ಭಗಳಲ್ಲಿ ಕರ್ತನೆ ವಿಧ ವಿಧವಾಗಿರುವಂಥ ಚಟಗಳಲ್ಲಿ ಮನುಷ್ಯರು ತಮ್ಮನ್ನು ತಾವು ತೊಡಗಿಸಿಕೊಂಡು ತಮ್ಮ ದೇಹಗಳನ್ನು ಹಾಳು ಮಾಡಿಕೊಳ್ಳುತ್ತಾ ಅನಾರೋಗ್ಯಕ್ಕೆ ತುತ್ತಾಗಿರುವಂಥವರನ್ನು ಈ ಸಮಯದಲ್ಲಿ ನೆನಪು ಮಾಡಿಕೊಳ್ಳುತ್ತೇವೆ. ಯೇಸುವೇ, ನೀನು ಅವರ ಸಂಗಡ ಮಾತನಾಡುವುದರ ಮೂಲಕವಾಗಿ, ಕೆಟ್ಟ ಚಟಗಳನ್ನು ಬಿಡುವುದರ ಮೂಲಕವಾಗಿ ಸ್ವಾಮಿ ಅವರುಗಳು ತಮ್ಮ ಜೀವನವನ್ನು ನಿನಗೆ ಸಮರ್ಪಿಸಿಕೊಟ್ಟು ತಮ್ಮ ದೇಹಗಳನ್ನು ಪ್ರೀತಿಸಿ ಪರಿಶುದ್ಧರಾಗಿ ಜೀವಿಸಲಿಕ್ಕಾಗುವಂತೆ ಸಹಾಯವನ್ನು ಮಾಡು. ದೇಹದಲ್ಲಿ ಬಲಹೀನತೆ ಉಳ್ಳಂಥವರಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಅನಾರೋಗ್ಯದಲ್ಲಿರುವಂಥ ಪ್ರತಿಯೊಬ್ಬರನ್ನು ಸ್ಮರಿಸಿಕೊಳ್ಳುತ್ತೇವೆ. ಎಲ್ಲರಿಗೂ ಒಳ್ಳೆ ಆರೋಗ್ಯವನ್ನು ದಯಪಾಲಿಸಿಕೊಡುವುದರ ಮೂಲಕವಾಗಿ ನೀನು ಆರೋಗ್ಯದಾಯಕನೆಂಬುದಾಗಿ ಅವರು ಮತ್ತೊಮ್ಮೆ ನೆನಪು ಮಾಡಿಕೊಂಡು ಕೃತಜ್ಞತಾ ಭಾವದಿಂದ ನಿನಗೆ ಸ್ತೋತ್ರವನ್ನು ಸಲ್ಲಿಸಲಿಕ್ಕಾಗುವಂತೆ, ನಿನ್ನ ಆಲಯದ ಕಡೆಗೆ ಪ್ರತಿ ಮಕ್ಕಳು ಬರಲಿಕ್ಕಾಗುವಂತೆ ಸಹಾಯವನ್ನು ಮಾಡು. ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. ದಕ್ಷಿಣ ಭಾರತ ಸಭೆ ಉತ್ತರ ಸಭಾ ಪ್ರಾಂತ್ಯ 50ನೆಯ ವರ್ಷವನ್ನು ಆಚರಿಸುತ್ತಾ ಇರುವಾಗ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಯೇಸುವೆ, ಸಭೆಗೆ ಶಿರಸಾಗಿರುವ ಆತನೇ, ಈ ಸಮಯದಲ್ಲಿ ವಿಶೇಷವಾಗಿ ನಮ್ಮ ಉತ್ತರ ಸಭಾ ಪ್ರಾಂತ್ಯಕ್ಕೋಸ್ಕರ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತೇವೆ. ತಂದೆಯಾದ ದೇವರೇ, ಉತ್ತರ ಸಭಾ ಪ್ರಾಂತ್ಯದಲ್ಲಿ ಸೇವೆ ಮಾಡುತ್ತಿರುವಂಥ ಧರ್ಮಾಧ್ಯಕ್ಷರಾಗಿರುವಂಥ ಬಿಷಪ್ ಅಯ್ಯನವರನ್ನು, ಕಾರ್ಯದರ್ಶಿಗಳನ್ನು, ಸಭಾಪಾಲಕರುಗಳನ್ನು, ಅವರ ಕುಟುಂಬಗಳನ್ನು, ಸಭಾಪಾಲನಾ ಸಮಿತಿ, ಎಲ್ಲ ಸಭೆಗಳು ಮತ್ತು ಸಭಿಕರನ್ನು ಈ ಸಮಯದಲ್ಲಿ ನೆನಪು ಮಾಡಿಕೊಳ್ಳುತ್ತೇವೆ. ಕರ್ತನೆ, ನಿನ್ನ ಕೃಪೆಯಿಂದ, ನಿನ್ನ ಆಶೀರ್ವಾದದಿಂದ, ನಿನ್ನ ಸೇವಾ ಭಾವದಿಂದ ಕಳೆದ 50 ವರ್ಷಗಳಲ್ಲಿ ಸ್ವಾಮಿ ಉತ್ತರ ಸಭಾ ಪ್ರಾಂತ್ಯ ಜನಗಳ ಮಧ್ಯದಲ್ಲಿ ಸೇವೆಯನ್ನು ಮಾಡುತ್ತಾ, ಸಭೆಗಳನ್ನು ಸ್ಥಾಪಿಸುತ್ತಾ, ಸಭೆಗಳನ್ನು ನವೀಕರಿಸುತ್ತಾ, ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸಿಕೊಂಡು ಪರಲೋಕ ರಾಜ್ಯದ ಕಡೆಗೆ ಜನ ನಡೆಸ್ತಾ ಇರುವಾಗ ಎಲ್ಲ ಸೇವಕರುಗಳಿಗೆ ಬೇಕಾಗಿರುವಂಥ, ಇನ್ನೂ ಹೆಚ್ಚಾಗಿರುವಂಥ ಆಧ್ಯಾತ್ಮಿಕ ವರಗಳನ್ನು ದಯಪಾಲಿಸಿಕೊಡು ಸ್ವಾಮಿ. ಕುಂದುಕೊರತೆಗಳನ್ನೆಲ್ಲ ನೀಗಿಸಿ ಬರುವಂಥ ದಿವಸಗಳಲ್ಲಿ ಕರ್ತನೆ ಇನ್ನೂ ಹೆಚ್ಚಾಗಿರುವಂಥ ರೀತಿಯಲ್ಲಿ ನಮ್ಮ ಉತ್ತರ ಸಭಾ ಪ್ರಾಂತ್ಯ ವಿಜೃಂಭಿಸಲಿಕ್ಕಾಗುವಂತೆ ಎಲ್ಲ ಕಾರ್ಯಕ್ರಮಗಳನ್ನು, ಆರಾಧನೆಯನ್ನು ನೀನು ಆಶೀರ್ವಾದ ಮಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ಪ್ರಭುವೇ, ನಮ್ಮ ಭಿನ್ನವನ್ನು ಕೇಳು. ಜಗಳದ ಮಧ್ಯದಲ್ಲಿ ಶಾಂತಿ ಮತ್ತು ಸಂಘರ್ಷಕ್ಕಾಗಿ ನಾವುಗಳು ಪರಿಹಾರವಾಗಿರಲಿಕ್ಕಾಗುವಂತೆ ಪ್ರಾರ್ಥನೆಯನ್ನು ಮಾಡೋಣ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು. ಆತ ನಂಬುವಂಥ ಯಾರಾದರೂ ಸಹ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ಆತನನ್ನು ಕೊಟ್ಟಿದ್ದಾನೆ. ನಮ್ಮನ್ನು ಪ್ರೀತಿಸುವಂಥ ದೇವರೇ,
ಈ ಸಮಯದಲ್ಲಿ ಇಹಲೋಕದಲ್ಲಿ ಕ್ರೈಸ್ತರಾಗಿ ನಾವು ಜೀವಿಸುವಾಗ ನಾವು ಜಗಳಗಳ ನಡುವೆ ಶಾಂತಿಯ ದೂತರಾಗಿ ಕರ್ತನೆ ಸಮಾಧಾನ ಪ್ರಿಯರಾಗಿ ನಮ್ಮ ಕುಟುಂಬಗಳಲ್ಲಿ ಸಭೆಗಳಲ್ಲಿ ಸಮಾಜದಲ್ಲಿ ನಿನ್ನ ರಾಯಭಾರಿಗಳಾಗಿ ಕೆಲಸ ಮಾಡಲಿಕ್ಕಾಗುವಂತೆ ಸಹಾಯವನ್ನು ಮಾಡು. ಸಮಾಧಾನದ ಮಂತ್ರವನ್ನು ಜ್ಞಾಪಿಸುತ್ತ ಜಪಿಸುತ್ತ ನಾವುಗಳು ಯಾವಾಗಲೂ ನಿನ್ನನ್ನು ನಮ್ಮ ಜೀವನದಲ್ಲಿ ಪ್ರತಿನಿಧಿಸಲಿಕ್ಕಾಗುವಂತೆ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡು. ಆಮೇನ್. ಪ್ರಭುವೇ ನಮ್ಮ ಭಿನ್ನವನ್ನು ಕೇಳು. ಆಮೇನ್. ದೈವವಾಕ್ಯದ ಸಂದೇಶವನ್ನು ಇಂದು ರೆವರೆಂಡ್ ಪೌಲ್ ಶಿಂದೆ ಅಯ್ಯನವರು ಸಾರುವುದಕ್ಕಿಂತ ಪೂರ್ವದಲ್ಲಿ ಸಭಾಪಾಲಕರುಗಳಿಂದ ಸ್ತುತಿ ಗೀತೆಯನ್ನು ಆಲಿಸೋಣ. Yeah.
ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವ ಯೇಸು ಸ್ವಾಮಿಯಲ್ಲಿ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನೀನು ಸಮಾಧಾನದ ಅರಸನು. ನಿನ್ನನ್ನು ಆರಾಧಿಸುತ್ತಾ ನಿನ್ನ ಪವಿತ್ರ ವಾಕ್ಯಗಳ ಧ್ಯಾನದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುತ್ತಿದ್ದೇವೆ. ಯೇಸುವೆ, ನೀನು ನಮ್ಮೆಲ್ಲರೊಂದಿಗೆ ಈ ಜಾಲತಾಣದ ಮೂಲಕವಾಗಿ ನಿನ್ನ ವಾಕ್ಯ ಸಂದೇಶ ಕೇಳುವುದಕ್ಕಾಗಿಯೂ ಆರಾಧನೆಯಲ್ಲಿ ಪಾಲ್ಗೊಂಡ ವಿಶ್ವದಾದ್ಯಂತ ಇರುವ ಎಲ್ಲರಿಗೂ ನಿನ್ನ ಆತ್ಮನ ಅಭಿಷೇಕ ನೀನು ಅನುಗ್ರಹಿಸಿ, ನಿನ್ನ ವಾಕ್ಯವನ್ನು ಆಲಿಸುವುದು ಮಾತ್ರವಲ್ಲ ಅರ್ಥೈಸಿಕೊಳ್ಳುವ ಮನಸ್ಸನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸು. ಆ ಮೂಲಕವಾಗಿ ನಮ್ಮ ನಡತೆಯಲ್ಲಿಯೂ ನಿನ್ನ ವಾಕ್ಯಗಳು ಬೆಳಕಿನೋಪಾದಿಯಲ್ಲಿ ಲೋಕದಲ್ಲಿ ಕಂಡುಬರುವಂತೆ ಆಶೀರ್ವಾದವನ್ನು ಉದ್ದೇಶಿಸಿ ಮಾತನಾಡೆಂದು ಕರ್ತನಾದ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕ್ರಿಸ್ತ ಯೇಸುವಲ್ಲಿ ಪ್ರೀತಿಯುಳ್ಳ ಸಹೋದರಿಯರೇ, ಸಹೋದರರೇ, ನಿಮ್ಮೆಲ್ಲರಿಗೂ ಕರ್ತನ ನಾಮದಲ್ಲಿ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕರ್ತನಾದ ಯೇಸುವಿಗೂ ತಂದೆಯಾದ ದೇವರಿಗೂ ಪವಿತ್ರಾತ್ಮನಿಗೂ ಮಹಿಮೆ ಉಂಟಾಗಲಿ. ಈ ಒಂದು ಅವಕಾಶವನ್ನು ನಮಗೆ ಏರ್ಪಡಿಸಿ ಕೊಟ್ಟಂಥ ನಮ್ಮ ಪೂಜ್ಯ ಬಿಷಪರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತೇನೆ. ಹಾಗೂ ಈ ಒಂದು ಅವಕಾಶದಲ್ಲಿ ನಮಗೆ ಎಲ್ಲ ರೀತಿಯಿಂದ ಉತ್ತೇಜನ ಕೊಡುತ್ತಿರುವ ನಮ್ಮ ಡಯಾಸಿಸ್ನ ಕಾರ್ಯದರ್ಶಿಗಳಾಗಿರುವಂಥ ಶ್ರೀ ವಿಜಯಕುಮಾರ್ ದಂಡಿನ ಅವರಿಗೂ, ನಮ್ಮ ಪ್ರೀತಿಯ ಬಿಷಪ್ ಅಮ್ಮನವರಿಗೂ, ನಮ್ಮ ಎಲ್ಲ ಸಹೋದ್ಯೋಗಿಗಳಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತೇನೆ. ನಮಗೆ ಈ ದಿವಸ ಧ್ಯಾನ ಮಾಡುವುದಕ್ಕಾಗಿ ಕೊಡಲ್ಪಟ್ಟಂಥ ವಿಷಯ ಪೀಸ್ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಎಂಬುದಾಗಿ ಇದೆ. ಶಾಂತಿ, ಸಂಘರ್ಷಣೆ ಮತ್ತು ಪರಿಹಾರ, ಈ ಒಂದು ಅಂಶದ ಮೇಲೆ ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಈ ಅಂಶವನ್ನು ಧ್ಯಾನಿಸುವುದಕ್ಕಾಗಿ ನಮಗೆ ದೇವರ ವಾಕ್ಯದ ಮೂರು ಪರಿಚ್ಛೇದಗಳನ್ನು ಕೊಟ್ಟಿರುತ್ತಾರೆ. ಆ ಮೂರೂ ಪರಿಚ್ಛೇದಗಳಲ್ಲಿ ಇರುವಂಥ ಸನ್ನಿವೇಶವನ್ನು ಸ್ವಲ್ಪ ಕುಲಂಕುಶವಾಗಿ ಆಲೋಚಿಸಿ ಯೋಚಿಸಿ ಅದರಲ್ಲಿರುವಂಥ ಸಮಾಧಾನದ ವಿಷಯವಾದ ಸಂಗತಿಗಳನ್ನು ಹೆಕ್ಕಿ ನಾವು ನಮ್ಮ ಹೃದಯಕ್ಕೆ ಅಳವಡಿಸಿಕೊಳ್ಳೋಣ. ಸಮಾಧಾನದ ಜೀವನ ಯಾರಿಗೆ ಬೇಡ? ಕೋಟ್ಯಾಧಿಪತಿಯಾದ ವ್ಯಕ್ತಿಯೂ ಕೂಡ ರಾತ್ರಿಯೆಲ್ಲ ಒಳ್ಳೆ ನಿದ್ರೆ ಆದರೆ ಸಾಕು ಎಂಬುದಾಗಿ ಹಾರೈಸ್ತಾನೆ. ಅತೀ ಬಡವನಾದ ವ್ಯಕ್ತಿಯೂ ಕೂಡ ಒಂದು ಹೊತ್ತಿನ ಊಟ ಸಿಕ್ಕರೆ ಸಾಕು, ನನಗೆ ಸಮಾಧಾನ ಆಗ್ತದೆ ಎಂಬುದಾಗಿ ಹಾರೈಸ್ತಾನೆ, ಬಯಸ್ತಾನೆ. ಪ್ರತಿಯೊಂದೊಂದು ಜೀವಿಯೂ ಕೂಡ, ಕೇವಲ ಮಾನವರಾದ ನಾವು ಮಾತ್ರವಲ್ಲ, ಪ್ರತಿಯೊಂದೊಂದು ಜೀವಿಯೂ ಕೂಡ ಸಮಾಧಾನವನ್ನು ಅಪೇಕ್ಷಿಸ್ತದೆ. ಸಮಾಧಾನದ ಹೆಸರಿನಲ್ಲಿ ಯುದ್ಧಗಳು, ಹೋರಾಟಗಳು ನಡೆಯುತ್ತಾ ಇರುವುದನ್ನು ಚರಿತ್ರೆಯಲ್ಲಿ ನಾವು ಕಂಡಿದ್ದೇವೆ. ಈ ಹೊತ್ತಿಗೂ ಕೂಡ ಭಾರತ ಮತ್ತು ಚೀನಾ ದೇಶಗಳ ಗಡಿ ಪ್ರಾಂತದಲ್ಲಿ ಉದ್ವಿಗ್ನವಾದಂಥ ಪರಿಸ್ಥಿತಿ ಉಂಟಾಗಿ ಗುಂಡಿನ ಚಕಮಕಿಯವರೆಗೆ ಅದು ಬಂದಿದೆ. ಮುಂದೇನಾಗುತ್ತೋ, ಎರಡೂ ದೇಶಗಳ ಅಧಿಕಾರಿ ವರ್ಗದವರನ್ನು, ಮಂತ್ರಿಮಂಡಲವನ್ನು ಪ್ರಶ್ನಿಸಿ ಕೇಳಿರಿ, ಯಾಕೆ ಈ ಒಂದು ಹೋರಾಟ? ಕೇಳಿದರೆ ಇಲ್ಲಿ ಸಮಾಧಾನ ಬೇಕು, ಇಲ್ಲಿ ಶಾಂತಿ ಬೇಕು, ಅದಕ್ಕೋಸ್ಕರ ಎಂಬುದಾಗಿ ಉಭಯ ದೇಶದವರು ಹೇಳ್ತಾರೆ. ರಕ್ತಕ್ರಾಂತಿಯಾದರೆ ಸಮಾಧಾನವೇ, ಕೊಲೆಯಾದರೆ ಶಾಂತಿಯೇ, ಜನ ಸಾಯುವುದರಿಂದ ಭೂಮಿಯ ಮೇಲೆ ಸಮಾಧಾನ ಸಿಗುತ್ತದೆಯೇ ಎಂಬಿತ್ಯಾದಿ ಪ್ರಶ್ನೆಗಳು ಈ ಹೊತ್ತಿಗೂ ಇಂದಿನ ವಂಶಸ್ಥರಾಗಿರುವ ನಾವುಗಳು, ನಮ್ಮ ಮುಂದಿನವರು ಹಾಕಿಕೊಳ್ಳಬೇಕಾಗಿರುವ ಪ್ರಶ್ನೆಗಳಾಗಿವೆ. ಈ ಒಂದು ಹಿನ್ನೆಲೆಯಲ್ಲಿ ನಮಗೆ ಕೊಡಲ್ಪಟ್ಟಂಥ ಈ ಮೂರೂ ಪರಿಚ್ಛೇದಗಳ ಭಾಗಗಳನ್ನು ಸ್ವಲ್ಪ ಸಮಯ ನಾವು ಧ್ಯಾನ ಮಾಡಿ ನೋಡೋಣ. ಆದಿಕಾಂಡ 13ನೆಯ ಅಧ್ಯಾಯಕ್ಕೆ ನಿಮ್ಮ ಸತ್ಯವೇದವನ್ನು ತೆರೆಯಿರಿ. ಆದಿಕಾಂಡ 13ನೆಯ ಅಧ್ಯಾಯದಲ್ಲಿ ಅಬ್ರಹಾಮ, ಲೋಟ ಅವರ ಐಶ್ವರ್ಯದ ಕುರಿತಾಗಿ ಪ್ರಥಮ ಭಾಗದಲ್ಲಿ ವರ್ಣಿಸಿದ್ದಾರೆ. ಐಶ್ವರ್ಯದ ಕುರಿತಾಗಿ ವರ್ಣಿಸುವಾಗ ಓದುವಾಗಲೇ ನಮಗೆಷ್ಟೋ ಸಮಾಧಾನ ಅನ್ನಿಸ್ತದೆ.
ಎಷ್ಟೊಂದು ಐಶ್ವರ್ಯವಂತರು ಅವರಿದ್ದಾರೆ, ಅವರ ಭೂಮಿ, ಅವರ ದನ ಕರು ಕುರಿಗಳು, ಅವರ ಆಳು ಕಾಳುಗಳು, ಅದೆಲ್ಲವನ್ನು ವರ್ಣಿಸಿದ್ದನ್ನು ನೋಡುವಾಗ ಬಹಳ ಸಂತೋಷ ಆಗ್ತದೆ. ಓ, ಅಬ್ರಹಾಮನೇ ದೊಡ್ಡ ವ್ಯಕ್ತಿ, ಲೋಟನು ದೊಡ್ಡ ವ್ಯಕ್ತಿ, ಅವರ ಜನರು ಅವರನ್ನು ಹಿಂಬಾಲಿಸುವವರು ಎಂಥವರು ಎಂಬುದಾಗಿ ಯೋಚನೆ ಬರ್ತದೆ. ಆದರೆ ನಂತರದ ಭಾಗದಲ್ಲಿ ಅಲ್ಲಿ ಒಂದು ಜಗಳ ಆಗಿರುವ ಭಾಗ ವರ್ಣಿಸಿದ್ದಾರೆ. ದನ ಕಾಯುವವರಿಗೆ ಜಗಳವಾಗಿದೆ. ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂಥ ವಿಷಯ ಏನಂದರೆ, ದನ ಕಾಯುವ ಈ ವ್ಯಕ್ತಿಗಳು ಜಗಳ ಮಾಡಿದ ಸಂಗತಿ ಲೋಟನಿಗೂ ಗೊತ್ತಾಗಿದೆ, ಅಬ್ರಹಾಮನಿಗೂ ಗೊತ್ತಾಗಿದೆ, ಲೋಟನ ಜನರಿಗೂ ಗೊತ್ತಾಗಿದೆ, ಅಬ್ರಹಾಮನ ಜನರಿಗೂ ಗೊತ್ತಾಗಿದೆ. ಆದರೆ ಯೋಚನೆ ಮಾಡುತ್ತಿರುವವನು ಮಾತ್ರ ಅಬ್ರಹಾಮನ. ಲೋಟನು ಅದನ್ನು ಕುರಿತು ಯೋಚನೆ ಮಾಡಿದ ಹಾಗೆ ನಾವು ಓದುವುದಿಲ್ಲ, ಅಥವಾ ಲೋಟನ ಕಡೆಯವರು ಯಾರಾದರೂ ಬಂದು ಸಲಹೆ ಮಾಡಿದ ಹಾಗೆ ನಾವು ನೋಡೋದಿಲ್ಲ. ಅಬ್ರಹಾಮನು ಯೋಚನೆ ಮಾಡ್ತಾ ಇದ್ದಾನೆ, ಯಾಕಂದರೆ ವಾಸ್ತವವಾಗಿ ಅವನು ಆ ಮನೆಗೆ, ಆ ಕುಟುಂಬಕ್ಕೆ, ಆ ಕುಲಕ್ಕೆ ಹಿರಿಯ. ಆದ್ದರಿಂದ ಅವನಲ್ಲಿ ಆ ವಿಚಾರ ಬಂದಿರಲಿಕ್ಕೆ ಸಾಕು ಇರಬಹುದು. ಆದರೆ ಆತನು ತನಗೆ ಸಮಾಧಾನ ಬೇಕು ಎಂಬುದಾಗಿ ಯೋಚನೆ ಮಾಡ್ತಾ ಇದ್ದಾನೆ. ಇದು ನಾವು ಪ್ರತಿಯೊಬ್ಬೊಬ್ಬ ಕ್ರೈಸ್ತರು, ವಿಶ್ವದಲ್ಲಿರುವ ಪ್ರತಿಯೊಬ್ಬೊಬ್ಬ ಮಾನವರು ಯೋಚನೆ ಮಾಡಬೇಕಾಗಿರುವ ಸಂಗತಿ ಏನಂದರೆ, ನನಗೆ ಸಮಾಧಾನ ಬೇಕು, ನನಗೆ ಸಮಾಧಾನ ಬೇಕು. ನಾವು ಯೋಚಿಸ್ತೇವೋ ಇಲ್ಲವೋ ಗೊತ್ತಿಲ್ಲ, ಆದರೆ ಸಮಾಧಾನ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಅದರ ಹಿಂದೆ ನಾವು ಬಿದ್ದಿರ್ತೇವೆ. ಅಬ್ರಹಾಮನ ಈ ಒಂದು ಭಾಗದಲ್ಲಿ ಆತನು ಯೋಚನೆ ಮಾಡಿ ಸಮಾಧಾನಕರವಾದ ಒಂದು ಜೀವನ ಮಾಡುವುದಕ್ಕೆ ಪರಿಹಾರ ಕಂಡುಕೊಳ್ತಾ ಇದ್ದಾನೆ. ನಾನು ಸಮಾಧಾನವಾಗಿರಬೇಕಂದರೆ ನನ್ನ ಸುತ್ತಲಿರುವಂತಹ ವಾತಾವರಣ ಹೇಗಿದೆ ಒಂದು ಸಾರಿ ಯೋಚಿಸ್ತಾ ಇದ್ದಾನೆ. ನನ್ನ ಸುತ್ತಲಿರುವಂತಹ ವಾತಾವರಣದಲ್ಲಿ ಸಮಾಧಾನ ಬರಬೇಕಾದರೆ ನನ್ನ ಪಾತ್ರ ಏನು ಯೋಚಿಸ್ತಾ ಇದ್ದಾನೆ. ಆತನು ಲೋಟನನ್ನು ಕರೆದು ವಿಚಾರವಾಗಿ ಮಾತಾಡಿ ಪರಿಹಾರ ಹೇಳಿದ್ದನ್ನು, ಆ ಪರಿಹಾರಕ್ಕೆ ಅನುಗುಣವಾಗಿ ಅವರು ನಡೆದುಕೊಂಡಿರುವುದನ್ನು ನಾವು ಬಲ್ಲೆವು. ಪ್ರಿಯರೇ, ಕೇವಲ ದನ ಕಾಯುವ ಆ ಜನರು ಜಗಳ ಮಾಡಿದ್ದರಿಂದ ಲೋಟ ಮತ್ತು ಅಬ್ರಹಾಮ ದ್ವೇಷ ಕಟ್ಟಿಕೊಂಡು ವಿರಸದಿಂದ ಅಗಲಿ ಹೋದರು ಎಂಬ ಅಭಿಪ್ರಾಯ ಇಲ್ಲಿ ಇಲ್ಲ. ಈ ಅಧ್ಯಾಯದಲ್ಲಿ ವಚನಗಳ ಮಧ್ಯದಲ್ಲಿ ಒಂದು ಸಣ್ಣ ಸೆಂಟೆನ್ಸ್ ಹಾಕಿದ್ದಾರೆ, ಅದೇನೆಂದರೆ, ಇದಲ್ಲದೆ ಕಾನಾನ್ಯರು, ಫೆರಿಜಿಯರು ಆ ಕಾಲದಲ್ಲಿ ದೇಶದಲ್ಲಿದ್ದರು. ಅದು ಯಾಕೆ ಆ ಕಥೆಯಲ್ಲಿ ಬಂತು ಗೊತ್ತಿಲ್ಲ. ಅದು ಅವ್ರ ಹೆಸರು ತೊಗೊಂಡು ಇವ್ರಿಗೇನಾಗಬೇಕಾಗಿದೆ, ಜಗಳ ಆಡಿದ್ದು ಇವರಿಬ್ಬರು, ಇವರು ಜನರು, ಇವರೊಳಗೆ ಅದನ್ನು ನ್ಯಾಯ ತೀರಿಸ್ಕೊಳ್ಬೇಕಾಗಿತ್ತು. ಇದ್ದಕ್ಕಿದ್ದ ಹಾಗೆ ಕತೆ ಹೇಳ್ತಾ ಅಲ್ಲಿ ಕಾನಾನ್ಯರು, ಫೆರಿಜಿಯರು ಆ ಕಾಲದಲ್ಲಿ ದೇಶದಲ್ಲಿ ಒಳಗೆ ಇದ್ದರು. ಅಂದರೆ ಇವರ ಆಸ್ತಿ ಪಾಸ್ತಿ ದೊಡ್ಡದಾಗಿ ವಿಸ್ತಾರಗೊಂಡು ಬಹಳ ವಿಶೇಷವಾದ ಸಮಾಧಾನಕರವಾದ ಜೀವನ ನಡೆಸುತ್ತಾ ಇದ್ದರೂ ಸಹ ಅವರ ಸುತ್ತಲೂ ಅವರ ಸಮಾಧಾನವನ್ನು ದೃಷ್ಟಿಸಿ ನೋಡುವ, ಅವರ ಅಭಿವೃದ್ಧಿಯನ್ನು ದೃಷ್ಟಿಸಿ ನೋಡುವ ಜನರು ಇದ್ದಾರೆ. ಇವರು ಹೇಗೆ ಅಭಿವೃದ್ಧಿ ಆಗ್ತಾ ಇದ್ದಾರೆ? ಇಷ್ಟೆಲ್ಲ ಇದ್ದಕ್ಕಿದ್ದ ಹಾಗೆ ಹೇಗೆ ಬಂತು? ನಾವು ಮೊದಲಿಂದ ಈ ದೇಶದಲ್ಲಿ ಇದ್ದವರು, ಫಲವತ್ತಾದ ಪ್ರದೇಶಗಳಲ್ಲಿ ನಾವು ಆಸ್ತಿಪಾಸ್ತಿ ಮಾಡಿಕೊಂಡಿದ್ದವರು, ಇವತ್ತು ನಮ್ಮ ಆಸ್ತಿಗೂ ಅವರ ಆಸ್ತಿಗೂ ಹೋಲಿಸಿದರೆ ಅವರು ಹೆಚ್ಚಾಗಿದ್ದಾರೆ. ಯಾಕಂದರೆ ಇದು ವರ್ಣನೆ ಹಾಗೆ ಇದೆ, ಅವರ ಆಸ್ತಿ ಬಹಳ ಹೆಚ್ಚಾಯಿತು, ಬಹಳವಾದ್ದರಿಂದ ಒಂದೇ ಸ್ಥಳದಲ್ಲಿ ಇರಲಿಕ್ಕಾಗಲಿಲ್ಲ ಎಂಬುದಾಗಿ ಬರೆದಿದ್ದಾರೆ. ಬೇರೆಯವರ ಕಣ್ಣು ಕೂಡ ಇವರ ಆಸ್ತಿಯ ಮೇಲೆ ಬಿದ್ದಿತ್ತು, ಇವರ ಮೇಲೆ ಬಿದ್ದಿತ್ತು ಎಂಬುದನ್ನು ನೆನಪಿಸ್ಕೊಳ್ಬೇಕು. ಕಾನಾನ್ಯರು, ಫೆರಿಜಿಯರು ಅವರು ಕಣ್ಣು ಹಾಕ್ತಾ ಇದ್ದಾರೆ. ಪ್ರಿಯರೇ, ನಾನು ಸಮಾಧಾನವಾಗಿ ಇರಬೇಕೆಂಬುದಾಗಿ ಅಪೇಕ್ಷಿಸಿ ನನ್ನ ವಾತಾವರಣವನ್ನು ಶುಚಿ ಮಾಡಿಕೊಳ್ಳುತ್ತಿದ್ದರೂ ನನ್ನ ಸುತ್ತಲಿರುವ ಸಾವಿರಾರು ಕಣ್ಣುಗಳು ನಮ್ಮನ್ನು ವೀಕ್ಷಿಸುತ್ತಿರುತ್ತವೆ. ಇದು ನಮ್ಮ ಗಮನದಲ್ಲಿ ಇರಬೇಕು, ಇದು ನಮ್ಮ ಗಮನದಲ್ಲಿರಬೇಕು. ನಮ್ಮ ಸುತ್ತಲೂ ಜನರಿದ್ದಾರೆ, ಅವರು ಬಹುಸಂಖ್ಯಾತರಾಗಿರಬಹುದು, ಅಲ್ಪಸಂಖ್ಯಾತರಾಗಿರಬಹುದು,
ಅವರು ನಮ್ಮನ್ನು ನೋಡುತ್ತಿದ್ದಾರೆ. ಇದರ ಕುರಿತಾಗಿ ಸ್ವಲ್ಪ ನಾನು ವ್ಯಾಖ್ಯಾನಗಳಲ್ಲಿ ಹುಡುಕಾಡುತ್ತಿರುವಾಗ ಒಬ್ಬ ದೈವಶಾಸ್ತ್ರಿ ಈ ರೀತಿಯಾಗಿ ಆ ವಿಷಯವಾಗಿ ಬರೀತಾರೆ. ಅಬ್ರಹಾಮನು ಲೋಟನು ಅಗಲಿದ್ದಕ್ಕೆ ದನ ಕಾಯುವವರ ಜಗಳ ಮಾತ್ರ ಕಾರಣವಾಗಿರಲಿಲ್ಲ, ಅದು ಒಂದು ನೆವವಾಗಿತ್ತು. ನಿಜವಾದ ಕಾರಣ ಆ ಸುತ್ತಲಿರುವಂತಹ ಜನರು ಯಾವಾಗ ಇವರ ಆಸ್ತಿಯನ್ನು ಹೊಡೆದುಕೊಳ್ಳಬೇಕು, ಯಾವಾಗ ಇವರನ್ನು ನಾಶ ಮಾಡಬೇಕು, ಯಾವಾಗ ಇವರು ಅಭಿವೃದ್ಧಿ ಆಗದ ಹಾಗೆ ನೋಡಿಕೊಳ್ಳಬೇಕೆಂಬುದಾಗಿ ಆ ಯೋಚನೆಯಲ್ಲಿದ್ದರಂತೆ. ಆಗಿನ ಕಾಲದಲ್ಲಿ ಯುದ್ಧಗಳಾಗೋದೇ ಭೂಮಿಗೋಸ್ಕರ, ಬೆಳೆಗೋಸ್ಕರ ಅಲ್ವಾ? ಸುಗ್ಗಿ ಮಾಡುವಾಗಲೇ ಎಲ್ಲ ತೆನೆಗಳನ್ನು ಕೊಯ್ದು ಎಲ್ಲ ರಾಶಿ ಮಾಡಿ ಇಟ್ಟ ಚೀಲಗೆಲ್ಲ ಮಾಡಿಟ್ಟಾಗನೇ ಅವರು ಬಂದು ದಾಳಿ ಮಾಡಿ ಎಲ್ಲ ತೊಗೊಂಡು ಹೋಗ್ಬಿಡೋದು ಅಲ್ವಾ? ದನ ಕುರಿಗಳು ಅಡವಿಯಲ್ಲಿ ಸಾಕಷ್ಟು ದೊಡ್ಡ ಹಿಂಡು ಮೇಯುತ್ತಿರುವಾಗ ಇದ್ದಕ್ಕಿದ್ದ ಹಾಗೆ ಬಂದು ಅದೆಲ್ಲವುಗಳನ್ನು ಹೊಡೆದುಕೊಂಡು ಹೋಗುದು. ಆಗಿನ ಕಾಲದಲ್ಲಿ ಆಗುತ್ತಿರುವ ಹೊಡೆದಾಟಗಳು, ಹೋರಾಟಗಳು ಇವೇ ವಿಷಯಕ್ಕೆ ಆಗ್ತಾಯಿತ್ತು. ಸೊ ಕಾನಾನ್ಯರು, ಫೆರಿಜಿಯರು ಅಲ್ಲಿದ್ದಾರೆ, ನಮ್ಮ ಮುಂದೆಯೇ ಈಗ ಮೊನ್ನೆ ತಾನೇ ಬಂದವರು. ಮಾರ್ಮಿಕ ವಿಚಾರ ಅರ್ಥ ಮಾಡಿಕೊಟ್ರು. ಮೊನ್ನೆ ತಾನೇ ಬಂದವರು, ಇಷ್ಟು ಅಭಿವೃದ್ಧಿ ಹೇಗೆ, ಏನಿದು? ಅವರ ಕಣ್ಣು ನಮ್ಮ ಮೇಲೆ ಇರ್ತದೆ, ನಮ್ಮ ಸ್ಥಿತಿಗತಿಗಳ ಮೇಲೆ ಇರ್ತದೆ ಎಂಬುದು ಇಲ್ಲಿ ನಾವು ಕಂಡುಕೊಳ್ಳುತ್ತೇವೆ. ಆ ದೈವಶಾಸ್ತ್ರಿ ಅದನ್ನು ಹೇಳ್ತಾ ಇದ್ದೀನಿ. ಆ ಕಾನಾನ್ಯರು, ಫೆರಿಜಿಯರು ಒಂದಿಲ್ಲ ಒಂದು ದಿವಸ ನಮ್ಮನ್ನು ಮುತ್ತಿಗೆ ಹಾಕಿ ನಮ್ಮ ಆಸ್ತಿಯನ್ನು ಅವರು ದೋಚಿಕೊಂಡು ಹೋಗುತ್ತಾರೆ ಅನ್ನುವ ಭಯ ಕೂಡ ಇವರಲ್ಲಿ ಇತ್ತು. ಅದಕ್ಕೋಸ್ಕರ ಅಬ್ರಹಾಮನು ಯೋಚಿಸಿ, ನಾವು ಅಗಲಿರುವುದರಿಂದ, ನೀನು ಒಂದು ಪ್ರಾಂತಕ್ಕೆ ನಾನು ಇನ್ನೊಂದು ಪ್ರಾಂತಕ್ಕೆ ಹೋಗಿ ಜೀವನ ಮಾಡುವುದರಿಂದ ಒಂದು ವೇಳೆ ನಿನಗೇನಾದರೂ ತೊಂದರೆ ಆದರೆ ನಾನು, ನನಗೇನಾದರೂ ತೊಂದರೆ ಆದರೆ ನೀನು ಬರಲಿಕ್ಕೆ ಸಾಧ್ಯವಾಗ್ತದೆ. ಇಬ್ಬರೂ ಒಂದೇ ಕಡೆ ಇದ್ದಾಗ ನಮ್ಮ ಆಸ್ತಿ, ನಮ್ಮ ಸುತ್ತಲಿರುವ ನಮ್ಮ ಕುಟುಂಬದ ಜನರು ನಾಶವಾಗಿ ಹೋಗಬಹುದು ಅನ್ನುವಂಥ ಒಂದು ವಿಚಾರ ಬಂದಿರಬೇಕೆಂಬುದಾಗಿ ಆ ದೈವಶಾಸ್ತ್ರಿ ಬರೆದಿದ್ದಾರೆ. ಪ್ರಿಯರ, ಅದೇನೇ ಇರಲಿ, ಅಬ್ರಹಾಮನ ಹಾಗೆ ಯೋಚನೆ ಮಾಡೋದಾದರೆ ಅಬ್ರಹಾಮನಿಗೆ ಸಮಾಧಾನದ ಸ್ಥಿತಿ ಬೇಕಾಗಿತ್ತು. ಅಲ್ಲಿ ಪರಿಸ್ಥಿತಿ ಯಾಕೋ ಅವನಿಗೆ ಸರಿ ಕಾಣಲಿಲ್ಲ. ದನಕಾಯುವರ ಸಂಗತಿ ಇರಬಹುದು, ಕಾನಾನ್ಯರು ಫೆರಿಜಿಯರ ವಿಷಯ ಇರ್ಬೋದು, ಆತನು ತನ್ನ ಸುತ್ತಲೂ ಸಮಾಧಾನದ ವಾತಾವರಣ ನಿರ್ಮಿಸಿಕೊಳ್ಳುವುದಕ್ಕೆ ಒಂದು ತೀರ್ಮಾನ ಮಾಡ್ತಾನೆ. ದ್ಯಾಟ್ ಈಸ್ ದ ರೆಸೊಲ್ಯೂಷನ್. ಆತನು ತೀರ್ಮಾನ ಮಾಡ್ತಾನೆ. ಆ ತೀರ್ಮಾನಕ್ಕೆ ಆತನು ತ್ಯಾಗ ಮಾಡಬೇಕಾಗಿಯೂ ಬಂತು. ಒಂದು ಆಪ್ಷನ್ ಕೊಡಲಿಕ್ಕೆ ಹೋದ, ನೀನು ಒಂದು ಕಡೆ ಹೋದರೆ ನಾನು ಇನ್ನೊಂದು ಕಡೆ ಹೋಗ್ತೇನೆ, ನೀನು ಆಯ್ಕೆ ಮಾಡಿಕೊ. ಸಮಾಧಾನಕ್ಕಾಗಿ ಹಾರೈಸುವ ವ್ಯಕ್ತಿ ತೀರ್ಮಾನ ಮಾಡಿ ತನ್ನ ವಿಷಯವಾಗಿ ಹೆಚ್ಚು ತ್ಯಾಗ ಮಾಡುವ ಪರಿಸ್ಥಿತಿ ಬಂದರೆ ತ್ಯಾಗ ಮಾಡಿ ಸಮಾಧಾನವನ್ನು ಉಂಟು ಮಾಡುವಲ್ಲಿ ಶ್ರಮಿಸುತ್ತಾನೆ. ಇದು ನಮಗೆ ಈ ಹಳೆ ಒಡಂಬಡಿಕೆಯ ಭಾಗದಿಂದ ಗೊತ್ತಾಗ್ತದೆ. ಹಾಗಾದರೆ ನಾನು ನನ್ನಲ್ಲಿ ಸಮಾಧಾನ ಬರಬೇಕು, ನಾನು ನನ್ನ ಕುಟುಂಬದಲ್ಲಿ ಸಮಾಧಾನ ಬರಬೇಕು, ನನ್ನ ಕುಟುಂಬದಲ್ಲಿ ಇರುವಂಥ ಕಲಹಗಳು ಹೋಗಿ ಸಮಾಧಾನದ ವಾತಾವರಣ ನಿರ್ಮಾಣವಾಗಬೇಕು. ಇದು ಪ್ರತಿಯೊಬ್ಬೊಬ್ಬರ ಆಶಯ ಆಗಿರಬೇಕು. ಪ್ರಿಯರೇ, ಇವತ್ತು ಕುಟುಂಬ ಜೀವನವನ್ನು ಆಲೋಚಿಸಿ ನೋಡಿರಿ. ಎಷ್ಟೋ ಕುಟುಂಬಗಳು ಈಗಿನ ಕಾಲದಲ್ಲಿ ಬಹಳಷ್ಟು ವರ್ಷ ಬದುಕಿ ಬಾಳುವ ಕುಟುಂಬಗಳಾಗಿ ಉಳಿಯುತ್ತಿಲ್ಲ. ಬೇಗ ಬೇಗನೆ ಎಲ್ಲವೂ ಆಗಬೇಕು, ಬೇಗನೆ ಮುಗಿದು ಹೋಗಬೇಕು. ನಾವು ಜರ್ಮನಿ ದೇಶದಲ್ಲಿ ಏನು ಕಂಡಿದ್ದೆವೋ ಅದು ಸೂಕ್ಷ್ಮವಾಗಿ, ನಿಧಾನವಾಗಿ ಆ ಕಲ್ಚರ್ ಇಲ್ಲಿಯೂ ಕೂಡ ಬರ್ತಾ ಇದೆ. ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ವಿ ನಮ್ಮಲ್ಲಿ ಡೈವರ್ಸ್ ಆಗೋದಿಲ್ಲ. ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ವಿ ನಮ್ಮಲ್ಲಿ ತಂದೆ ತಾಯಿಗಳು ಹುಡುಕಿ ನಮಗೆ ಮದುವೆ ಮಾಡ್ತಾರೆ. ನಗ್ತಾ ಇದ್ರು ಅವರು. ನಿಮ್ಮನ್ನು ತಂದೆ ತಾಯಿ ನೀವು ಲವ್ ಗಿವ್ ಮಾಡಲ್ವಾ? ನೀವು ಹುಡುಗರಾಗಿ ಹುಡುಗಿಯರಾಗಿ ಒಬ್ಬರನ್ನೊಬ್ಬರು ನೋಡಲ್ವಾ? ತಂದೆ ತಾಯಿ ನೋಡಿ ಏನು ಮಾಡ್ತಾರೆ? ಮದುವೆ ಮಾಡ್ಕೊಳ್ಳೋರು ನೀವಾ ನಿಮ್ಮ ತಂದೆ ತಾಯಿ ಅಂತ ಹಾಸ್ಯ ಮಾಡ್ತಾಯಿದ್ರು ನಮಗೆ ಅವರು ಇರ್ಬೋದು. ಆದರೆ ವಿಚ್ಛೇದನದ ಪ್ರಶ್ನೆ ಬಂದಾಗ ನನ್ನ ಮಾತಿಗೆ ಅವ್ರಿಗೆ ಉತ್ತರ ಕೊಡಲಿಕ್ಕೆ ಆಗ್ತಿರ್ಲಿಲ್ಲ. ಏನಂದರೆ, ನೀವು ಲವ್ ಮಾಡ್ತೀರಾ, ಡೇಟಿಂಗ್ ಮಾಡ್ತೀರಾ, ಜೊತೆಯಾಗಿರ್ತೀರಾ, ಒಂದು ವರ್ಷ, ನಾಲ್ಕು ವರ್ಷ, ಐದು ವರ್ಷ ಜೊತೆಯಾಗಿರ್ತೀರಾ, ಅಕಸ್ಮಾತ್ ಆಗಿ ಅಲ್ಲಿ ಮಕ್ಕಳು ಸಹ ಹುಟ್ಟುತ್ತಾರೆ, ಮದುವೆನೇ ಆಗೋದಿಲ್ಲ, ಆದರೆ ಕೆಲವು ದಿವಸ ಆದಮೇಲೆ ನೀವು ಒಬ್ಬರನ್ನೊಬ್ಬರು ಅಗಲಿ ಹೋಗ್ತೀರಿ. ನೀವು ಪ್ರೀತಿ ಮಾಡಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಜೊತೆಯಾಗಿ ಜೀವಿಸಿಯೂ ಕೂಡ ನಿಮಗೆ ಜೀವನ ಮಾಡಲಿಕ್ಕೆ ಆಗ್ತಾಯಿಲ್ಲ. ನಾವಾದರೂ ಪ್ರತಿಯೊಂದೊಂದು ಹೊಸದು, ನಮಗೆಲ್ಲವನ್ನ ಹೊಸದಾಗಿ ಕಂಡುಕೊಳ್ಬೇಕು. ನಾವು ಯಾವುದು ನಮಗೆ ಗೊತ್ತಿರೋದಿಲ್ಲ, ಎಲ್ಲವನ್ನ ಒಂದೊಂದು ದಿನ ಹೊಸದಾಗಿ ಕಂಡು ಅರ್ಥ ಮಾಡಿಕೊಂಡು. ಒಬ್ಬರ ಸ್ವಭಾವ ಹೇಗೆ ಗೊತ್ತಿಲ್ಲ, ಎಲ್ಲರೂ ಹೇಳಿರ್ತಾರೆ ಭಾಳ ಒಳ್ಳೆ ಹುಡುಗಿ ಅಂತೇಳಿ, ನಮಗೆ ಗೊತ್ತವ್ರು ಎಷ್ಟು ಒಳ್ಳೆಯವರು ಅಂತೇಳಿ.
ಎಲ್ಲರೂ ಹೇಳ್ತಾರೆ ಭಾಳ ಒಳ್ಳೆಯ ಹುಡುಗ, ಅವ್ರ ಹೆಂಡತಿಗೆ ಗೊತ್ತವನು ಎಷ್ಟು ಒಳ್ಳೆಯವನು ಅಂತ ಎಲ್ಲರೂ ಹೇಳ್ತಾರೆ. ಸಾವಿರ ಸುಳ್ಳು ಹೇಳಿ ಮದುವೆ ಮಾಡುವಂತ ಹೇಳಿದ ಹಾಗೆ ಎಲ್ಲರೂ ಒಳ್ಳೆಯವನು ಒಳ್ಳೆಯವನು ಒಳ್ಳೆಯವಳು ಅಂತ ಹೇಳಿ ಹೇಳಿ ಮಾಡ್ತೀವಿ. ಆದರೆ ನಮ್ಮ ವೈಶಿಷ್ಟ್ಯ ಏನಂದರೆ, ನಾವು ಕಷ್ಟವೋ ಸುಖವೋ ಅವರ ಗುಣಕ್ಕೆ ನಮ್ಮ ಗುಣಕ್ಕೆ ಹೋಲುತ್ತದೋ ಹೋಲುವುದಿಲ್ಲವೋ ಏನೇ ಆದರೂ ಸೈರಿಸಿಕೊಂಡು ಒಬ್ಬರನ್ನೊಬ್ಬರು ಸೈರಿಸಿಕೊಂಡು ಸಮಾಧಾನದ ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡು ಜೀವಿಸ್ತೇವೆ. ಹೆಚ್ಚಿನವರು ಎಲ್ಲರೂ ಎಂಬುದಾಗಿ ಹೇಳಲಿಕ್ಕಿಲ್ಲ, ಹೆಚ್ಚಿನವರು, ಅದು ನಾವು ಹೆಮ್ಮೆ ಪಡುವ ವಿಷಯ. ಇದನ್ನು ಅವರಿಗೆ ಹೇಳುವಾಗ ಎಷ್ಟೋ ಸಾರಿ ಅವರ ಮಾತಿಗೆ ಅವರ ನನ್ನ ಮಾತಿಗೆ ಪ್ರತಿಕ್ರಿಯೆ ಕೊಡಲಿಕ್ಕೂ ಅವರಿಂದ ಆಗ್ತಿರಲಿಲ್ಲ. ನೀವೆಲ್ಲವನ್ನು ತಿಳಿದು ನೋಡಿ ಮಾಡಿ 3-4 ತಿಂಗಳಲ್ಲಿ ಮದುವೆಯಾಗಿ ಬಿಟ್ಟು ಹೋಗ್ತೀರ, ನಾವು ಹಾಗಲ್ಲ ಎಂಬುದ. ಪ್ರಿಯರೇ, ನಮ್ಮ ಸ್ಥಿತಿಗತಿಗಳಲ್ಲಿ ಸಮಾಧಾನದ ವಾತಾವರಣವನ್ನು ಸೃಷ್ಟಿಸುವ ಜವಾಬ್ದಾರಿಕೆ ದೇವರು ನಮಗೆ ಕೊಟ್ಟಿದ್ದಾನೆ, ಅದನ್ನು ನಾವು ಮಾಡಬೇಕಾಗಿದೆ. ಇನ್ನು ಎರಡನೇದಾಗಿ, ಅಪೋಸ್ತಲರ ಕೃತ್ಯಗಳು 6ನೇ ಅಧ್ಯಾಯದಲ್ಲಿ ಅಲ್ಲಿ ಅಪೋಸ್ತಲರು ಕಟ್ಟಿದ ಸಭೆಗಳಲ್ಲಿ ಸಮಸ್ಯೆ ಬಂದಿದೆ. ಗ್ರೀಕ್ ಹಿನ್ನೆಲೆಯಿಂದ ಬಂದಿರುವ ಕ್ರೈಸ್ತ ಜನರಿಗೂ ಇಬ್ರಿಯ ಹಿನ್ನೆಲೆಯಿಂದ ಬಂದ ಕ್ರೈಸ್ತ ಜನರಿಗೂ ವಾದ ವಿವಾದ ಆಗ್ತಾ ಇದೆ. ಗ್ರೀಕ್ ಹಿನ್ನೆಲೆಯಿಂದ ಬಂದಂಥ ಜನರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ನಮ್ಮ ವಿಧವೆಯರನ್ನು ನೀವು ಸರಿಯಾಗಿ ನೋಡುತ್ತಿಲ್ಲ ಎಂಬುದಾಗಿ. ಇದು ಒಂದು ಸಣ್ಣ ಕಲಹ ಅಂತ ನಮಗೆ ಅನಿಸಿದರೂ ಕೂಡ ಮರ್ಯಾದೆಯ ಪ್ರಶ್ನೆಯಾಗಿತ್ತು. ನಾವು ಎಲ್ಲವನ್ನು ಬಿಟ್ಟು ಯೇಸು ಸ್ವಾಮಿನ ನಂಬಿ ಬಂದರೆ ನೀವು ನಮ್ಮನ್ನು ಈ ರೀತಿಯಾಗಿ ಟ್ರೀಟ್ ಮಾಡ್ತೀರಂದರೆ ಎಷ್ಟು ಅಸಹ್ಯ ಅನ್ನುವಂಥ ಒಂದು ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲಿ ಅಪೋಸ್ತಲನಾದ ಪೇತ್ರನು ಆತನ ಜೊತೆ ಇದ್ದವರು ಯೋಚಿಸ್ತಾ ಇದ್ದಾರೆ, ಪರಿಹಾರ ಏನಿದಕ್ಕೆ, ಏನು ಪರಿಹಾರ ಮಾಡೋಣ. ಗ್ರೀಕರಿಗೊಂದು ಬೇರೆ ಚರ್ಚು, ಯಹೂದಿಯಿಂದ ಬಂದವ್ರಿಗೆ ಅವ್ರಿಗೂ ಬೇರೆ ಚರ್ಚ್ ಕಟ್ಟಿಕೊಡೋಣ, ಅದು ಸಾಧ್ಯ ಆಗೋದಿಲ್ಲ. ಗ್ರೀಕರಿಗೆ ಗ್ರೀಕರೇ ಸಹಾಯ ಮಾಡಲಿ, ಯಹೂದ್ಯರಿಗೆ ಯಹೂದ್ಯರೇ ಸಹಾಯ ಮಾಡಲಿ, ಹಾಗೆ ಮಾಡೋಣ, ಅದು ಸಾಧ್ಯ ಆಗೋದಿಲ್ಲ. ಬಹಳ ಸುಂದರವಾದ ಒಂದು ಐಡಿಯಾ ಮಾಡ್ತಾ ಇದ್ದೇನೆ ಅಂದರೆ, ದೇ ಆರ್ ಇನ್ಕ್ಲೂಡಿಂಗ್ ಅದರ್ಸ್, ಬೇರೆಯವರನ್ನು ಅದರಲ್ಲಿ ಸೇರಿಸ್ತಾ ಇದ್ದಾರೆ. ನಾನೇ ಮಾಡಬೇಕೆಂಬುದಾಗಿ ಕಾಯ್ತಾ ಇಲ್ಲ ಆ ವ್ಯಕ್ತಿ. ಪೇತ್ರನು ಅನ್ಬೋದಿತ್ತು, ಏನಾಗೋದಿಲ್ಲ ಸುಮ್ಮನೆ ಕೂಡ್ರಯ್ಯ, ನಾನಿದ್ದೇನಲ್ಲ ನೋಡ್ಕೊಳ್ತೇನೆ, ಹೇಳಿಲ್ಲ. ಅವನು ಒಪ್ಕೊಳ್ತಾ ಇದ್ದಾನೆ, ನನಗಿಷ್ಟೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ನನಗೆ ಕೊಟ್ಟಿರುವ ಕೆಲಸ ಮಾಡಲಿಕ್ಕೆ ನನಗೆ ಸಾಕಷ್ಟು ಟೈಮ್ ಬೇಕು, ಆ ಟೈಮೇ ನನಗೆ ಸಾಲ್ತಾ ಇಲ್ಲ. ಇನ್ನು ಈ ಸಾಮಾಜಿಕ ಕೆಲಸ, ಜನರಿಗೆ ಜನರೊಟ್ಟಿಗಿರುವ ಕೆಲಸ, ಈ ಆಡಳಿತದ ಕೆಲಸ ಮಾಡುವುದಕ್ಕೆ ನನಗೆ ಸಹಾಯಕರು ಬೇಕು. ಇನ್ಕ್ಲೂಸಿವ್ನೆಸ್, ಸಮಾಧಾನ ಹುಟ್ಟಿಸುವಲ್ಲಿ ನಾನು ಎಷ್ಟು ಪ್ರಯತ್ನ ಮಾಡುತ್ತೇನೋ ಹಾಗೆಯೇ ಇತರರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು. ನನ್ನಲ್ಲಿರದೇ ಇರುವಂಥದ್ದು ಯಾವುದೋ ವಿಶೇಷವಾದದ್ದು ನಿಮ್ಮಲ್ಲಿರ್ತದೆ, ನನಗೆ ಆಗದೇ ಇರುವಂಥ ಯಾವುದೋ ಕೆಲಸ ನಿಮ್ಮಿಂದ ಆಗ್ತಾ ಇರ್ತದೆ, ನನಗೆ ಹೊಳೆಯದೇ ಇರುವಂಥ ಯಾವುದೋ ಆಲೋಚನೆ ನಿಮಗೆ ಹೊಳೆದೇ ಇರ್ತದೆ, ನನಗಿರದೇ ಇರುವಂಥ ಯಾವುದೋ ಒಂದು ತಲಾಂತು ನಿಮ್ಮಲ್ಲಿರ್ತದೆ. ಇದನ್ನು ಗುರುತಿಸುವ, ಅದನ್ನು ಪೋಷಿಸುವ, ಬೆಳೆಸುವ ಜವಾಬ್ದಾರಿಕೆಗಳನ್ನು ಹಂಚಿಕೊಂಡು ಮುಂದುವರೆಯುವ ಒಂದು ವಿಶೇಷವಾದ ಸಂಗತಿ ನಾವು ಅನುಸರಿಸುವುದಾದರೆ ಸಮಾಧಾನದ ವಾತಾವರಣ ತನ್ನಿಂದ ತಾನೇ ಉಂಟಾಗ್ತದೆ. 7 ಜನರನ್ನು ಅವರು ಅಭಿಷೇಕ ಮಾಡಿ ಹಸ್ತಾರ್ಪಣೆ ಮಾಡಿ ಬಿಡ್ತಾ ಇದ್ದಾರೆ. ಮುಂದೆ ಎಲ್ಲಿಯೂ ಆ ರೀತಿಯಾದ ಕಂಪ್ಲೇಂಟ್ ಅಲ್ಲಿ ಬರಲಿಲ್ಲ. ಯಾಕಂದರೆ ಇವರು ಸುವಾರ್ಥ ಸೇವೆಗೆ ಹೊರಟರು, ಅಲ್ಲಿರುವ ಜನರಿಗೆ ಬೇಕಾದ ಸಹಾಯ ಮಾಡುವುದಕ್ಕಾಗಿ 7 ಜನರು ಆಶೀರ್ವದಿಸಲ್ಪಟ್ಟು ಅವರೂ ಆ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಒಂದು ಸೇರಿ ಮಾಡುವಂಥ ಕೆಲಸ, ಟೀಮ್ ವರ್ಕ್ ಅಲ್ವಾ. ಯೇಸು ಸ್ವಾಮಿ ನಮಗೆ ಕೊಟ್ಟಿರುವ ಸೇವೆ ಕೂಡ ಆತನೇ ಮಾದರಿ ಕೊಟ್ಟಿದ್ದಾನೆ. 12 ಜನರನ್ನು ಆರಿಸಿಕೊಂಡ, 70 ಜನರನ್ನು ಕಳುಹಿಸಿದ, 120 ಜನರನ್ನು ಕಳುಹಿಸಿದ, ಅನೇಕ ರಹಸ್ಯವಾಗಿ ಯೇಸು ಸ್ವಾಮಿಯನ್ನು ನಂಬಿ ಜೀವಿಸಿದ ಶಿಷ್ಯರುಗಳು ಕೂಡ ಅಲ್ಲಲ್ಲಿ ಅವರು ಸೇವೆ ಮಾಡ್ತಾಯಿದ್ರು. ಒಂದು ದೊಡ್ಡ ಟೀಮ್ ಆಗಿ ಮಾಡಿ. ಯೇಸು ಸ್ವಾಮಿ, ನಾನು ಪರಲೋಕದಿಂದ ಬಂದಿದ್ದೇನೆ, ನನಗೆ ಯಾರ ಸಹಾಯವೂ ಬೇಡ, ಯಾರನ್ನೂ ನನ್ನ ಶಿಷ್ಯರನ್ನಾಗಿ ಕರೆಯೋದು ಬೇಡ ಎಂಬುದಾಗಿಲ್ಲ. ಆಗಿನ ಕಾಲದಲ್ಲಿ ಅಂದರೆ ಯೇಸು ಸ್ವಾಮಿಯ ಕಾಲದಲ್ಲಿ ಯಾರಾದರೂ ಧಾರ್ಮಿಕವಾಗಿ ಈ ದೈವಶಾಸ್ತ್ರವನ್ನು ಧರ್ಮಶಾಸ್ತ್ರವನ್ನು ಅಭ್ಯಾಸ ಮಾಡಬೇಕಾಗಿದ್ದರೆ ಅವರ ಊರುಗಳಲ್ಲಿರುವಂಥ ರಬ್ಬಿಗಳನ್ನು ಹುಡುಕಿ ಅವರಿಗೆ ಯಾರು ಇಷ್ಟ ಆಗ್ತಾರೋ ಅವರ ಹತ್ರ ಹೋಗಿ ನಾನು ನಿನ್ನ ಶಿಷ್ಯನಾಗ್ತೀನಿ ಅಂತ ಕೇಳಬೇಕು. ಆ ಗುರು ಆ ರಬ್ಬಿ ಒಪ್ಕೊಂಡ್ರೆ ಅವರು ಅಲ್ಲಿ ಟ್ರೈನಿಂಗ್ ಮಾಡಲಿಕ್ಕೆ ಹೋಗಬೇಕು. ರಬ್ಬಿಗೆ ಚಾಯ್ಸ್ ಇರಲ್ಲ, ನಾನು ಹೋಗಿ ನಿನ್ನನ್ನು ಕರಿತೇನೆ ನೀನು ಬಾ ಎಂಬುದಾಗಿಲ್ಲ. ಆದರೆ ಶಿಷ್ಯರಾಗಬೇಕೆಂದಿರುವವರು ಯಾರು ರಬ್ಬಿಗಳು ಒಳ್ಳೆಯವರು ಚೆನ್ನಾಗಿ ಹೇಳ್ತಾರೆ ಅವರೇ ಯೋಚಿಸಿ, ಹೇಗೆ ನಾವು ಡಾಕ್ಟರ್ನ ಹುಡುಕೊಂಡು ಹೋಗ್ತೇವೆ, ಇವರು ಎಕ್ಸ್ಪರ್ಟ್ ಎಂಬುದಾಗಿ
ಹಾಗೆ ಆಗಿನ ಕಾಲದಲ್ಲಿ ರಬ್ಬಿಗಳನ್ನು ಹುಡುಕಿಕೊಂಡು ಹೋಗ್ತಾ ಇದ್ರು. ಅದಕ್ಕೆ ಯೇಸು ಸ್ವಾಮಿ ಒಂದು ಕಡೆ ಹೇಳಿದ್ದಾರೆ, ಯೋಹಾನ್ ಸುವಾರ್ತೆ 15ನೇ ಅಧ್ಯಾಯದಲ್ಲಿ, ನೀವು ನನ್ನನ್ನು ಆರಿಸಿ ತೆಗೆದುಕೊಳ್ಳಲಿಲ್ಲ. ನೋಬಡಿ ಕೇಮ್ ಟು ಜೀಸಸ್ ಆ್ಯಂಡ್ ಆಸ್ಟ್ ಶಲ್ ಐ ಫಾಲೋ ಯು, ನಾನು ಬಂದು ನಿನ್ನ ಹಿಂಬಾಲಿಸಲ, ಯಾರೂ ಕೇಳಲಿಲ್ಲ. ಯಾಕಂದರೆ ಯೇಸು ಸ್ವಾಮಿ ಉಳಿದ ರಬ್ಬಿಗಳ ಹಾಗೆ ಅಂದಿನ ಸಮಾಜದಲ್ಲಿ ಒಬ್ಬ ರಬ್ಬಿಯಾಗಿ ಗುರುತಿಸಿಕೊಂಡಿರಲಿಲ್ಲ. ಆತನಲ್ಲಿರುವ ಶಕ್ತಿಯ ಬಗ್ಗೆ ಅವರಿಗೆ ಸಂದೇಹವಿತ್ತು, ಆತನಲ್ಲಿರುವ ಮಾತಿನ ಅಧಿಕಾರದ ಬಗ್ಗೆ ಆಶ್ಚರ್ಯವಾಗ್ತಾ ಇತ್ತು. ಆದರೆ ಯಾರೂ ಕೂಡ ನಿನ್ನನ್ನು ಹಿಂಬಾಲಿಸ್ತೇನೆ ಎಂಬುದಾಗಿ ಧೈರ್ಯ ಮಾಡಿರಲಿಲ್ಲ. ಯೇಸು ಸ್ವಾಮಿ ಸ್ವತಃ ಅವರ ಬಳಿಗೆ ಹೋದ, ಮೀನು ಹಿಡಿಯುತ್ತಿದ್ದವರ ಬಳಿಗೆ ಹೋದ, ಸಾಮಾನ್ಯ ಜನರ ಬಳಿಗೆ ಹೋದ, ಸುಂಕದವನ ಬಳಿಗೆ ಹೋದ, ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಹೇಳಿ ತನಗೊಂದು ಟೀಮನ್ನು ರೆಡಿ ಮಾಡಿಕೊಂಡ, ಒಂದು ಗುಂಪನ್ನು ಮಾಡಿಕೊಂಡ. ನಾನೊಬ್ಬನೇ, ನಾನು ಮಾಡ್ತೇನೆ, ನನ್ನಲ್ಲಿ ಶಕ್ತಿ ಇದೆ, ಬಲ ಇದೆ, ದೇವರಿಂದ ಬಂದಿದ್ದೇನೆ, ಮೆಸ್ಸಿಯನಿದ್ದೇನೆ, ನಾನು ಹೇಳಿದ್ರೆ ಆಗ್ತದೆ, ನಾನು ಮಾತಾಡಿದ್ರೆ ಆಗ್ತದೆ, ಇಲ್ಲ. ಹೀ ನೀಡೆಡ್ ಪೀಪಲ್. ಆತನ ಸುತ್ತಲೂ ಆ ಜನರನ್ನು ಸೇರಿಸಿಕೊಂಡ, ಅವರೆಲ್ಲರೊಂದಿಗೆ ಸೇರಿ ಕೆಲಸವನ್ನು ಪ್ರಾರಂಭಿಸಿದ. ಆ ಸೇವೆಯನ್ನು 3.5 ವರ್ಷ ವಿಶೇಷವಾದ ರೀತಿಯಲ್ಲಿ ಮಾಡಿದ. ಆರೋಹಣವಾಗುವ ಸಂದರ್ಭದಲ್ಲಿ ಆ ಕೆಲಸವನ್ನು ಮುಂದುವರಿಸುವ ಮಹಾ ಆಜ್ಞೆಯನ್ನು ತನ್ನ ಶಿಷ್ಯರಿಗೆ ಕೊಟ್ಟು ಹೋದ. ಅದೇ ಆಜ್ಞೆಗೆ ವಿಧೇಯರಾಗಿ ಹೊತ್ತು ವಿಶ್ವದಾದ್ಯಂತ ಮಿಷನರಿಗಳು ಬಂದು ನಮ್ಮ ಸಭೆಗಳು ಸ್ಥಾಪಿಸಲ್ಪಟ್ಟವು. ನಾವು ಸಭಾಪ್ರಾಂತವಾಗಿ 50 ವರ್ಷಗಳನ್ನು ದಾಟುವ ಹಂತಕ್ಕೆ ಬಂದು ಮುಟ್ಟಿದ್ದೇವೆ. ಪ್ರಿಯರೇ, ನಾವು ಇತರರನ್ನು ಸೇರಿಸಿಕೊಂಡು ಇತರರಲ್ಲಿರುವ ಜಾಣ್ಮೆಯನ್ನು, ಇತರರಲ್ಲಿರುವ ತಲಾಂತುಗಳನ್ನು, ಇತರರಲ್ಲಿರುವಂಥ ಸಾಮರ್ಥ್ಯವನ್ನು ಗುರುತಿಸಿ ಅವರನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದನ್ನು ಈ ಅಪೋಸ್ತಲರ ಕಾರ್ಯ 6ನೇ ಅಧ್ಯಾಯದಲ್ಲಿ ಪೇತ್ರನ ಮೂಲಕ ನಮಗೆ ತಿಳಿದು ಬರ್ತದೆ. ಕೊನೆಯದಾಗಿ ನಾವು ಮತ್ತಾಯನ ಸುವಾರ್ತೆ 20ನೇ ಅಧ್ಯಾಯದ 1ನೇ ವಚನದಿಂದ 16ನೇ ವಚನದವರೆಗೆ ಓದಿರುವ ವಾಕ್ಯವನ್ನು ನಾವು ಆಲಿಸಿದೆವು. ಅಲ್ಲಿ ಪರಲೋಕ ರಾಜ್ಯವು ಒಬ್ಬ ಧಣಿಗೆ, ತೋಟಗಾರನು, ಒಬ್ಬ ಯಜಮಾನನಿಗೆ ಹೋಲಿಕೆ ಮಾಡಿದ್ದಾರೆ. ದ್ರಾಕ್ಷೆ ತೋಟದ ವಿಷಯವಾಗಿ ಆ ಕಥೆ ಹೇಳ್ತದೆ. ಈ ಕಥೆಯ ಬಗ್ಗೆ ನಾನು ಅನೇಕ ಸಾರಿ ಪ್ರಸಂಗಗಳನ್ನು ಕೇಳಿದ್ದೇನೆ. ಆ ಕಥೆಯ ಪ್ರಸಂಗದಲ್ಲಿ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡಿದ್ದು ಅಲ್ಲಿ ಆಳುಗಳ ಜಗಳದ ಮೇಲೆ, ಆಳುಗಳು ಹೊಂದಿದ ತಾರತಮ್ಯದ ಮೇಲೆ. ಅವನು ಬೆಳಗ್ಗಿಂದ ಕೆಲಸ ಮಾಡಿದ್ರು ಅಷ್ಟೇ ಸಂಬಳ, ಈಗ ಒಂದು ಗಂಟೆ ಹಿಂದೆ ಬಂದು ಮಾಡಿದವನಿಗೂ ಅಷ್ಟೇ ಸಂಬಳ, ಇದು ಯಾವ ನ್ಯಾಯ ಎಂಬುದಾಗಿ ಆ ವಿಷಯದ ಬಗ್ಗೆ ನಾವು ಹೆಚ್ಚಾಗಿ ಪ್ರಸಂಗ ನಾನು ಬಹಳಷ್ಟು ಕೇಳಿದ್ದೇನೆ. ಪ್ರಿಯರೇ, ಆ ಸಾಮ್ಯದ ಮೊದಲನೇ ಸಾಲಿನಲ್ಲೇ ಹೇಳ್ತದೆ, ಆ ಸಾಮ್ಯದ ನಾಯಕ ದ್ರಾಕ್ಷೆ ತೋಟದ ಯಜಮಾನ. ಅವನಿಗೆ ಅವನ ದ್ರಾಕ್ಷೆ ತೋಟದ ಸುಗ್ಗಿ ಬಂದಿದೆ. ಆ ಸುಗ್ಗಿಯನ್ನು ಮಾಡಿ ಅದನ್ನು ಮಾರಾಟಕ್ಕಿಟ್ಟು ಹಣ ಮಾಡಿಕೊಳ್ಬೇಕಾಗಿದೆ. ಈ ಇಸ್ರಾಯೇಲ್ ದೇಶದಲ್ಲಿ ಸೆಪ್ಟೆಂಬರ್ ತಿಂಗಳು, ಆಗಸ್ಟ್ ತಿಂಗಳು ಕೊನೆಯೊಳಗೆ ಸುಗ್ಗಿಯೆಲ್ಲ ಆಗಿಬಿಡ್ತದೆ. ಸೆಪ್ಟೆಂಬರ್ ತಿಂಗಳು ಮಳೆ ಪ್ರಾರಂಭ ಆಗ್ತದೆ. ಮಳೆ ಪ್ರಾರಂಭ ಆದರೆ ದ್ರಾಕ್ಷೆ ಬೆಳೆಗೆ ದೊಡ್ಡ ಹಾನಿ ಆಗ್ತದೆ. ಆದ್ದರಿಂದ ಆ ಮಳೆ ಬರುವುದರೊಳಗಾಗಿಯೇ ಇವರು ದ್ರಾಕ್ಷೆ ಹಣ್ಣುಗಳನ್ನು ಕೊಯ್ದು ಅವುಗಳನ್ನು ತುಂಬಿ ಇಟ್ಕೊಳ್ಬೇಕು. ಅದಕ್ಕೆ ಈ ಯಜಮಾನನು ಅವಸರ ಮಾಡ್ತಾ ಇದ್ದಾನೆ. ಯಾರೆಲ್ಲ ಸಿಗ್ತಾರೆ, ಯಾವ ಸಮಯಕ್ಕೆ ಸಿಗ್ತಾರೆ, ಅವರೆಲ್ಲರನ್ನ ಕರ್ಕೊಂಡು ಬಂದಲ್ಲಿ ಕೆಲಸಕ್ಕೆ ಹಸ್ತಾ ಇದ್ದಾನೆ. ಯಾಕೆ, ಆ ದ್ರಾಕ್ಷೆ ತೋಟದಲ್ಲಿ ಬಿಟ್ಟಿರುವಂಥ ಫಲ ವ್ಯರ್ಥವಾಗಬಾರ್ದು. ಅದರ ಹಿಂದೆ ಒಂದು ದೊಡ್ಡ ಪರಿಶ್ರಮ ಇದೆ, ದೊಡ್ಡ ಇನ್ವೆಸ್ಟ್ಮೆಂಟ್ ಇದೆ, ಬಹಳಷ್ಟು ಸಮಯ ಹಣ ಅದರ ಹಿಂದೆ ಹಾಕಲ್ಪಟ್ಟಿದೆ, ಬಹಳಷ್ಟು ಜನರು ಕೆಲಸ ಮಾಡಿದ್ದಾರೆ, ಈಗ ಫಲ ಬಂದಿದೆ. ನಾಳೆ ಮಳೆ ಬರುವುದಾದರೆ ಈ ಹಣ್ಣೆಲ್ಲ ಹಾಳಾಗಿ ಹೋಗ್ತದೆ, ಮಾಡಿದ ಕೆಲಸ ವ್ಯರ್ಥವಾಗ್ತದೆ. ಆ ಹಣ್ಣು ಹಾಳಾದರೆ, ಒಂದು 10 ಎಕರೆಯಲ್ಲಿ ಬೆಳೆದಿರುವ ಇಡೀ ದ್ರಾಕ್ಷಿ ಹಾಳಾದರೆ ಎಷ್ಟು ಜನರಿಗೆ ಅದು ಆಹಾರವಾಗ್ತಿತ್ತು ಅದು ತಪ್ಪು ಹೋಯಿತು, ಎಷ್ಟು ಜನರಿಗೆ ದ್ರಾಕ್ಷಾರಸವಾಗ್ತಿತ್ತು ಅದು ತಪ್ಪು ಹೋಯಿತು. ಯಜಮಾನನ ಹಾಗೆ ಯೋಚನೆ ಮಾಡುವಂಥ ಕ್ರೈಸ್ತರು ನಾವಾಗಬೇಕು. ಪ್ರಿಯರೇ, ಆಳುಗಳ ಹಾಗೆ ಸಣ್ಣ ಸಣ್ಣ ವಿಷಯದ ಕಡೆಗೆ ಕಾನ್ಸಂಟ್ರೇಟ್ ಮಾಡಿ ಆ ಒಂದು ಪಾವಲಿಗೋಸ್ಕರ ಯೋಚನೆ ಮಾಡ್ತಾ ಇದ್ದಾರೆ ಅವರು. ಅದಕ್ಕೆ ಉತ್ತರ ಅಲ್ಲಿದೆ, ಅದಕ್ಕೆ ನ್ಯಾಯವಾಗಿ ಆತನು ಮಾಡಿದ್ದನ್ನು ಹೇಳ್ತಾ ಇದ್ದೀನಿ. ನಾನು ನಿನಗೇನು ಅನ್ಯಾಯ ಮಾಡಿಲ್ಲಪ್ಪ, ನಿನ್ನ ಕರೆದಾಗ ಏನು ನಿನಗೆ ನಿನ್ನ ಜೊತೆ ನಾನು ಒಡಂಬಡಿಕೆ ಮಾಡಿದ್ನೋ ಅಷ್ಟೇ ನಿನಗೆ ಕೊಡ್ತಾ ಇದ್ದೇನೆ, ನಾನೇನು ಅನ್ಯಾಯ ಮಾಡಿಲ್ಲ. ಆದರೆ ನನಗಾಗುವ ಅನ್ಯಾಯವನ್ನು ಯಾರು ತೀರಿಸ್ತಾರೆ? ಇಡೀ ಹಣ್ಣುಗಳು ಹಾಳಾಗಿ ಹೋದರೆ ನಾನೇನು ಮಾಡಲಿ? ಕೂಲಿ ಕೊಟ್ಟಿದ್ದೆಲ್ಲ ವ್ಯರ್ಥ ಆಯ್ತಲ್ಲ, ನಾನು ಬಂದು ಕೆಲಸ ಮಾಡೋರಿಗೆ ಕೊಟ್ಟ ಹಣ ವ್ಯರ್ಥ ಆಗ್ತದೆ, ಹಾಕಿದ ಶ್ರಮ ವ್ಯರ್ಥವಾಗ್ತದೆ. ನೀವ್ಯಾರು ನನ್ನ ತೋಟದ ಸುಗ್ಗಿಯ ಕುರಿತಾಗಿ ಯೋಚನೆ ಮಾಡುತ್ತಿಲ್ಲ, ಕೇವಲ ಒಂದು ಪಾವಲಿಯ ಕುರಿತಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಹೌದು ಪ್ರಿಯರೇ, ಸಮಾಧಾನ
ಸೃಷ್ಟಿಯಾಗಬೇಕಾಗಿದ್ದರೆ ದೇವರ ಹಾಗೆ ಯೋಚನೆ ಮಾಡುವ ಜನರು ನಾವಾಗಬೇಕು. ಥಿಂಕ್ ಲೈಕ್ ಗಾಡ್. ದೇವರ ಆಲೋಚನೆ ಏನು? ಆತನು ತನ್ನ ದ್ರಾಕ್ಷಿಯ ತೋಟದ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ನಾನು ನನ್ನ ಪಾವಲಿಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಯಾವುದು ನ್ಯಾಯ? ಕ್ರೈಸ್ತರಾದ ನಮಗೆ ದೇವರು ಕೊಟ್ಟಂಥ ಕೆಲಸ ಏನು? ಪಾವಲಿಗಾಗಿಯೇ ನಾವು ಯಾವಾಗಲೂ ಯೋಚನೆ ಮಾಡುವುದಾ? ನಮಗೆ ಕೊಟ್ಟಂಥ ಕೆಲಸ ಏನು? ಆತನ ದ್ರಾಕ್ಷೆ ತೋಟದ ಸುಗ್ಗಿ ಹಾಳಾಗಬಾರದು, ಆತನು ಅದಕ್ಕೋಸ್ಕರ ಕಷ್ಟಪಟ್ಟಿದ್ದಾನೆ, ಅದು ವ್ಯರ್ಥವಾಗಬಾರದು. ಕರ್ತನಾದ ಯೇಸು ಸ್ವಾಮಿ ಆ ಕೆಲಸಕ್ಕೋಸ್ಕರ ಈ ಲೋಕಕ್ಕೆ ಬಂದು ತನ್ನ ಪ್ರಾಣವನ್ನೇ ಸಮರ್ಪಿಸಿದ್ದಾನೆ, ಅದು ವ್ಯರ್ಥವಾಗಬಾರದು. ಆ ರೀತಿಯಾಗಿ ಯೋಚನೆ ಮಾಡುವಂಥ ಕ್ರೈಸ್ತರು ನಾವಾದರೆ ಸಮಾಧಾನ ನಮ್ಮಲ್ಲಿ ಹುಟ್ಟಿಕೊಳ್ತದೆ. ದೇವರ ಹಾಗೆ ಯೋಚಿಸಿರಿ, ಆಗ ನನ್ನ ಹೃದಯದಲ್ಲಿ ನನ್ನ ಜೀವನದಲ್ಲಿ ಸಮಾಧಾನ ಸಿಗ್ತದೆ, ನಮ್ಮ ಸುತ್ತಲಿರುವ ಸಮುದಾಯದಲ್ಲಿ ಸಮಾಧಾನ ಸಿಗ್ತದೆ. ಪೇತ್ರನ ಈ ಏಳು ಜನರನ್ನು ಆರಿಸಿ ಅವರನ್ನು ನೇಮಿಸಿದ ಸಂಗತಿಯ ಕುರಿತಾಗಿ ಹೇಳ್ತಾರೆ. ಅದು ಸಮುದಾಯದಲ್ಲಿ ಸಮಾಜ. ಇಲ್ಲಿ ನಾವು ನೋಡ್ತಾ ದೇವರ ಹಾಗೆ ಯೋಚನೆ ಮಾಡುವುದಾದರೆ ಲೋಕದಲ್ಲೆಲ್ಲ ಸಮಾಧಾನ. ಅದು ದೇವರ ನಿರ್ಧಾರ. ಯೇಸು ಸ್ವಾಮಿ ಹುಟ್ಟಿದಾಗಲೇ ಹೇಳಿದ ಮಾತು, ನಿಮಗೆ ಸಮಾಧಾನ ಆಗಲಿಲ್ಲ. ಸಮಾಧಾನವನ್ನು ಹುಟ್ಟಿಸುವ ಕರ್ತನು ಈ ಲೋಕದಲ್ಲಿ ಹುಟ್ಟಿದ್ದಾನೆ. ನಿಮಗೆ ಸಮಾಧಾನ. ನಾವು ಪುನರುತ್ಥಾನನಾದ ಯೇಸು ಸ್ವಾಮಿಯ ವಿಷಯವಾಗಿ ಯೋಚನೆ ಮಾಡುವಾಗ ಆತನು ಶಿಷ್ಯರಿಗೆ ಭೇಟಿಯಾದಾಗೆಲ್ಲ ನಿಮಗೆ ಮನಃಶಾಂತಿಯಾಗಲಿ ಎಂಬುದಾಗಿ ಹೇಳಿದ್ದಾನೆ. ಇಬ್ರಿಯ ಭಾಷೆಯಲ್ಲಿ ಅದನ್ನು ಶಾಲೋಮ್ ಎಂಬುದಾಗಿ ಕರಿತೇವೆ. ಶಾಲೋಮ್ ಅಲೈಖಮ್ ಅಂಥೇಳಿ, ಅಲೈಖಮ್ ಶಾಲೋಮ್ ಅಂದರೆ ನಿಮಗೆ ಸಮಾಧಾನ ಆಗಲಿ ಅಂತ. ನಿಜವಾಗಿ ಕ್ರೈಸ್ತರು ನಾವು ಅದೇ ಶಬ್ದದಿಂದ ಎಲ್ಲರನ್ನು ವಂದಿಸಬೇಕಿತ್ತು. ಆದರೆ ನಾವು ಪ್ರೇಸ್ ದ ಲಾರ್ಡ್ ಹೇಳ್ತೇವೆ, ಹಲ್ಲೆಲೂಯ ಹೇಳ್ತೇವೆ, ಏನೇನೋ ಹೇಳ್ತೇವೆ. ಆದರೆ ಹೇಳಬೇಕಾಗಿದ್ದು ನಿಜವಾಗಿ ನಿಮಗೆ ಸಮಾಧಾನ ಆಗಲಿ. ಪ್ರಿಯರಿ, ಆ ಸಮಾಧಾನ ಅನ್ನುವ ಶಬ್ದ ಈ ಬಹಳಷ್ಟು ಅರ್ಥಗರ್ಭಿತವಾದಂಥ ಶಬ್ದ. ಅದನ್ನು ಹೇಳಿ ಪ್ರಸ್ತಾಪವನ್ನು ಮುಗಿಸ್ತೇನೆ. ಶಾಲೋಮ್ ಅಂದರೆ ಹೋಲ್ನೆಸ್, ಸಂಪೂರ್ಣತೆ. ಒಬ್ಬ ಮನುಷ್ಯನ ದೈಹಿಕ, ಆತ್ಮಿಕ ಮತ್ತು ಮಾನಸಿಕ ಅಗತ್ಯತೆಗಳ ಕುರಿತಾಗಿ ನನಗೆ ಚಿಂತೆ ಇದೆ ಎಂಬುದಾಗಿ ಹೇಳಿದಂತೆ. ಹಾರ್ಮೋನಿ, ಸೌಹಾರ್ದತೆ. ಶಾಲೋಮ್ ಅಂದರೆ ಸೌಹಾರ್ದತೆ, ಶಾಂತಿ, ಸಮಾಧಾನ ಅದರಲ್ಲಿರಬೇಕು, ಸಾಮರಸ್ಯ ಇರಬೇಕು, ನೆಮ್ಮದಿ ಹಿತ ಅದರಲ್ಲಿರಬೇಕು, ವೆಲ್ಫೇರ್, ಟ್ರಾಂಕ್ವಿಲಿಟಿ, ಶಾಂತಿಯಲ್ಲಿ ನೆಲೆಗೊಳ್ಳಬೇಕು ಎಂಬುದಾಗಿ. ಪ್ರಿಯರೇ, ಆ ಒಂದೇ ಶಬ್ದದಲ್ಲಿ ಮಾನವನ ಎಲ್ಲ ಅಗತ್ಯತೆಗಳ ಕುರಿತಾಗಿ ನನಗೂ ಯೋಚನೆ ಇದೆ ಎಂಬುದಾಗಿ ಹೇಳಿದಂತೆ ಇರುವಾಗ ಇಂಥ ಒಂದು ಶಾಂತಿಯ ವಾತಾವರಣ ಭೂಮಿಯಲ್ಲಿ ನಾವು ಸೃಷ್ಟಿಸಬೇಕಾಗಿದ್ದರೆ ಅಬ್ರಹಾಮನ ಹಾಗೆ ಶಾಂತಿಯ ವಾತಾವರಣಕ್ಕಾಗಿ ನಾವು ಹಂಬಲಿಸೋಣ. ಪೇತ್ರನ ಹಾಗೆ ನನ್ನ ಸಮುದಾಯದಲ್ಲಿ ಶಾಂತಿ ಸೃಷ್ಟಿಯಾಗುವ ಹಾಗೆ ವ್ಯವಸ್ಥೆಗಳನ್ನು ಕಲ್ಪಿಸೋಣ. ದೇವರ ಹಾಗೆ ಯೋಚನೆ ಮಾಡಿ ಲೋಕದವರೆಲ್ಲರ ಸಮಾಧಾನ ಶಾಂತಿಗಾಗಿ ಜೀವಿಸೋಣ. ಅದಕ್ಕೋಸ್ಕರ ಬಹಳಷ್ಟು ಶ್ರಮಿಸಬೇಕಾಗಿದೆ. ಸಮಾಧಾನ ಶಾಂತಿ ಹಾಗೆ ಬರೋದಿಲ್ಲ. ಅದಕ್ಕೆ ನಾವೆಲ್ಲರೂ ನಮ್ಮ ತನು ಮನ ಧನಗಳಿಂದ ನಾವು ದುಡಿಯಬೇಕಾಗಿದೆ, ಶ್ರಮಿಸಬೇಕಾಗಿದೆ. ಆಗಲೇ ಸಮಾಧಾನದ ವಾತಾವರಣ ಸೃಷ್ಟಿ ಮಾಡುವುದಕ್ಕೆ ಸಾಧ್ಯ. ದೇವರು ಈ ಪರಿಶುದ್ಧವಾದ ವಾಕ್ಯಗಳಿಂದ ನಮ್ಮೆಲ್ಲರನ್ನ ಆಶೀರ್ವದಿಸಿ ಇನ್ನೂ ಹೆಚ್ಚಿನ ಶಾಂತಿ ಸಮಾಧಾನದಲ್ಲಿ ನಮ್ಮನ್ನು, ನಮ್ಮೆಲ್ಲ ದೇಶಗಳನ್ನು, ವಿಶ್ವವನ್ನು ನಡೆಸಲಿ. ಆಮೆನ್. ನಾವು ಹಾಡುವ ಸಂಗೀತಗಳಲ್ಲಿ ಬಾಸೆಲ್ ಮಿಷನ್ ಸಂಗೀತದಲ್ಲಿ 131ನೇ ಸಂಗೀತ 1 ಮತ್ತು 3ನೇ ಚರಣವನ್ನು ಮಾತ್ರ ಹಾಡಿಕೊಳ್ಳೋಣ. ಬಾಸೆಲ್ ಮಿಷನ್ ಸಂಗೀತ 131, ಶ್ಲೋಕ 1 ಮತ್ತು 3.
ನಾವೆಲ್ಲರೂ ಒಮ್ಮನಸ್ಸಿನಿಂದ ಎದ್ದು ನಿಂತುಕೊಂಡು ಕರ್ತನು ಕಲಿಸಿದ ಪ್ರಾರ್ಥನೆಯನ್ನು ಒಮ್ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದ ನೆರವೇರು ಪ್ರಕಾರ ಭೂಲೋಕದ ನೆರವೇರು. ನಮ್ಮ ಅನುದಿನದ ಆಹಾರ ನೀ ಹೊತ್ತು ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದವನು ನಾವು ಕ್ಷಮಿಸಿದ ತಪ್ಪಿನದೆಲ್ಲ ಕ್ಷಮಿಸು. ನಮ್ಮನ್ನು ಶೋಧನೊಳಗೆ ಸೇರಿಸದೆ ಕೇಳಿದ್ರನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿನಗೆ ಸ್ವಾಮಿ. ಆಮೆನ್. ವಿಶ್ವಾಸದಿಂದ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ತಂದೆ ಕುಮಾರ ಪರಿಶುದ್ಧಾತ್ಮನಾದ ತ್ರಯೇಕ ದೇವರ ಆಶೀರ್ವಾದ ಈಗಲೂ ಯಾವಾಗಲೂ ನಮ್ಮೆಲ್ಲರೊಂದಿಗೆ ನೆಲೆಯಾಗಿರಲಿ. ಆಮೆನ್. ಆರಾಧನೆಯನ್ನು ಮುಕ್ತಾಯಗೊಳಿಸುವ ಹಾಗೆ ಬಾಸಲ್ ಮಿಷನ್ ಸಂಗೀತದಲ್ಲಿ 113ನೇ ಸಂಗೀತದ 3ನೇ ಚರಣವನ್ನು ಹಾಡೋಣ.